नमस्कार नानु गुंडूर पवन कुमार डॉक्टर स्टाइल वैद्य लोकदा सूताट नम गंगावतिया हिरिय वैद्यर संवाद डॉक्टर जी चंद्रप्प नम गंगावतिया अत्यंत हिरिय वैद्य इवत्तु मातुकते मातुकते अंदरे केवल मातुकते अल्ल नम इडी गंगावतिया 50 ವರ್ಷದ ಚರಿತ್ರೆಯ ಒಂದು ಹಿನ್ನೋಟ ಇಂತಹ ಒಬ್ಬ ಹಿರಿಯ ವೈದ್ಯರೊಂದಿಗೆ ಇವತ್ತು ನಾವು ನಮ್ಮ ಸಂವಾದವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಗಂಗಾವತಿಯ ಅತ್ಯಂತ ಹಿರಿಯ ವೈದ್ಯರು ಮತ್ತು ಗಂಗಾವತಿಯ ಮೊದಲ ವೈದ್ಯರಂದ್ರು ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ ಮೊದಲ ಪೋಸ್ಟ್ ಗ್ರಾಜುಯೇಟ್ ವೈದ್ಯರು ಆ ಮೊದಲ ಪೋಸ್ಟ್ ಗ್ರಾಜುಯೇಟ್ ವೈದ್ಯರಾದಂತ ಡಾಕ್ಟರ್ ಗದ್ದಲಿಕೆ ಚಂದ್ರಪ್ಪ ಕೆಸರಟ್ಟಿಯ ಗ್ರಾಮದಿಂದ ಬಂದು ಗಂಗಾವತಿಯಲ್ಲಿ ಹೃದಯ ರೋಗ ತಜ್ಞರಾಗಿ ಕಡೆಗೆ ಜನರ ಹೃದಯಗತ ವೈದ್ಯರಾಗಿ ನಮ್ಮ ನಿಮ್ಮೆಲ್ಲರಿಗೂ ಹತ್ತಿರವಾಗಿದ್ದಾರೆ ಡಾಕ್ಟರ್ ಟಿ ಚಂದ್ರಪ್ಪ ಸರ್ ಅವರೊಂದಿಗೆ ಅವರ ಬದುಕಿನ ಪಯಣದ ಹಲವು ಸಂಗತಿಗಳನ್ನು ನಾವು ಇವತ್ತು ತಿಳಿಯೋಣ ಸರ್ ನಮಸ್ಕಾರ ಗಂಗಾವತಿಯ ಅತ್ಯಂತ ಹಿರಿಯ ವೈದ್ಯರು ನಿಮ್ಮ ಒಂದು ಈ ಹಿರಿತನದ ಅನುಭವದಲ್ಲಿ ಕೆಸರಟ್ಟಿಯಿಂದ ಓದಲಿಕ್ಕೆ ಹೋಗಿ ಮತ್ತೆ ಗಂಗಾವತಿಗೆ ಬಂದು ಕ್ಲಿನಿಕ್ ತೆಗೆಯುವವರೆಗೂ ನಿಮ್ಮ ಪಯಣದ ಆದಿಯ ವಿಷಯವನ್ನು ನಮಗೆ ತಿಳಿಸು ನಾನು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯನ್ನು ನಮ್ಮ ಕೆಸರಟ್ಟಿ ಮತ್ತು ಹೇರೂರಲ್ಲಿ ಮುಗಿಸಿದ್ದೆ ನಂತರ ಗುಲ್ಬರ್ಗದಲ್ಲಿ 9 8 ಮತ್ತು 10ನೇ ಕ್ಲಾಸ್ ಓದಿದ್ದು ಆಯಿತು ನಂತರ ಅಲ್ಲಿ MBBS ಕೂಡ ಮಾಡಿದ್ದಾಯಿತು ನಂತರ ಗುಲ್ಬರ್ಗ ಮೆಡಿಕಲ್ ಕಾಲೇಜಿನಲ್ಲಿ 7 ವರ್ಷ ಅಧ್ಯಾಪಕ ವೃತ್ತಿಯನ್ನು ಮಾಡಿದ್ದೇನೆ ಆನಂತರ MD ಆದ ನಂತರ ಮತ್ತೆ ಗುಲ್ಬರ್ಗಕ್ಕೆ ಬಂದು ಕೆಲವು ದಿವಸ ಅಲ್ಲಿ ಕೆಲಸ ಮಾಡಿದಾಗ ನಮ್ಮ ಮನೆಯವರ ಒತ್ತಾಯಕ್ಕಾಗಿ ನಾನು ಇಲ್ಲಿ ಗಂಗಾವತಿಗೆ ಬಂದೆ ಬಂದ ಮೊದಲ ಒಂದು ವರ್ಷ 2 ವರ್ಷಗಳ ಕಷ್ಟ ಬಹಳ ಕಷ್ಟ ಆಗ್ತಾ ಇತ್ತು ಯಾಕೆಂದರೆ ನಾವು ಕಾಂಪೀಟ್ ಮಾಡಬೇಕಾಗಿರೋದು ನಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ಇರತಕ್ಕಂತ MBBS ಅಥವಾ MD ಅವರ ಜೊತೆ ಅಲ್ಲ ನಾವು RMP ಅವರ ಜೊತೆಗೆ ಕಾಂಪೀಟ್ ಮಾಡಬೇಕಾಗ್ತಾ ಇತ್ತು ನಾವೆಲ್ಲ ಡೀಟೇಲ್ ಆಗಿ ನೋಡಿ ಅವರಿಗೆ ಸರಿಯಾಗಿ ಎಲ್ಲ ಮೆಡಿಸಿನ್ಸ್ ಬರೆದು ಕೊಟ್ಟು ಎಲ್ಲ ಮಾಡಿದ್ರೆ ನಮಸ್ಕಾರ ಸರ್ ಬರ್ತೀವಿ ಅಂತ ಹೇಳಿಬಿಡ್ತಿದ್ರು ಯಾರು ಫೀಸ್ ಕೊಡ್ತಿದ್ದಿಲ್ಲ ಯಾಕಂದ್ರೆ ಇಂಜೆಕ್ಷನ್ ಕೊಟ್ಟರೆ ಮಾತ್ರ ಫೀಸು ಇಂಜೆಕ್ಷನ್ ಇರಲಿಲ್ಲ ಅಂದ್ರೆ ಫೀಸ್ ಇಲ್ಲ ಅನ್ನೋ ಒಂದು ಕಲ್ಪನೆಯಲ್ಲಿದ್ದರು ನಂತರ ಅದು ಬರೆದು ಕೊಟ್ಟಮೇಲೆ ಅವ್ರು ಹೋಗಿ RMP ಡಾಕ್ಟರ್ ಹತ್ರ ಹೊಸ್ತೆ ಬಂದಲ್ಲಪ್ಪ ಹುಡುಗ ಬರ್ಕೊಟ್ಟನ ಅದು ತಗೋಬೇಕ ಬೇಡ ಅಂತ ಕೇಳ್ತಾ ಇದ್ರು ಇದು ಬಹಳಷ್ಟು ಜನ ನನಗೆ ಬಂದು ಹೇಳಿದ್ರೆ ನನಗೆ ಬಹಳ ಆಶ್ಚರ್ಯ ಅನಿಸ್ತು ಅದಕ್ಕಾಗಿ ನಾನು ಊರು ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಬೇರೆ ಬೇರೆ ದೇಶಗಳಿಗೆ ಅಪ್ಲೈ ಮಾಡಿದೆ ಅದರಲ್ಲಿ ನನಗೆ ಇಂಗ್ಲೆಂಡ್ಗೂ ಬಂದಿತ್ತು ಇಂಗ್ಲೆಂಡ್ ಹೋಗಿ MRCP ಮಾಡೋಣ ಅಂತ ನಾವು ಮಾಡಿದೆ ಬಂದಿತ್ತು ಆದರೆ ನಮ್ಮಣ್ಣ ಏ ಇಲ್ಲಿ ಹೋಗೋದು ಬೇಡ ಅಂತ ಹೇಳೋದು ಅದು ಹಾಕಿಬಿಡೋದು ಆಮೇಲೆ ಯಾವಾಗ ಅರಬ್ ಕಂಟ್ರೀಸು ಭಾಳಷ್ಟು ಇದಿತ್ತಲ್ಲ ಅಲ್ಲೂ ಅರಬ್ ಕಂಟ್ರೀಸ್ಗೂ ಅಪ್ಲೈ ಮಾಡಿದ್ದೆ ನೈಜೀರಿಯಾಕ್ಕೆ ಅಪ್ಲೈ ಮಾಡಿದ್ದೆ ಅಲ್ಲೂ ಕೂಡ ಅಪಾಯಿಂಟ್ಮೆಂಟ್ ಆರ್ಡ್ರು ಬಂದರೆ ನಮ್ಮಣ್ಣ ನನಗೆ ಗೊತ್ತಾಗಿರೋದಕ್ಕೆ ಎಲ್ಲಿ ದೂರ ಹೋಗ್ಬಿಟ್ರೆ ಆನಂತರ 2 ವರ್ಷ ಆದರೂ ನಿಮಗೆ ಇಲ್ಲಿ ನಿಜವಾಗಿ ನಮ್ಗೆ ಕಷ್ಟ ಅಂತಂದ್ರೆ ನಾನು ನನ್ನ ಹೆಂಡತಿ ಇಬ್ಬರೇ ಇದ್ರೂ ನಮ್ಮ ಖರ್ಚಿಗೆ ಆಗ್ತಾ ಇರಲಿಲ್ಲ ಅಂದ್ರೆ ಸುಮಾರು 700 ರೂಪಾಯಿ ಪ್ರಾಕ್ಟೀಸ್ ಆಗ್ಬೇಕಷ್ಟೇ ಹೊರತು ಒಂದು 4-5 ಸಾವಿರ ರೂಪಾಯಿ ಅಥವಾ 3-4 ಸಾವಿರ ರೂಪಾಯಿನು ಕೂಡ ಆಗ್ತಾ ಇರಲಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಒಂದು DM ನೆಫ್ರಾಲಜಿ ಆದ್ರೂ ಮಾಡೋಣ ಅಂತ ಹೇಳಿ ಅವಾಗ ರಾಮ್ಲೋರ್ನ ಅಂಬೇಟೆ ಅದೆ ಅವರು ನೋಡಪ್ಪ ನನಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ನೀನು ಡೆಲ್ಲಿಗೆ ಬಾ ಡೆಲ್ಲಿಯಲ್ಲಿ ಐತಂತಿದ್ವಿ ಚಂಡೀಗಢದಲ್ಲಿ ಐತಂತಿದ್ವಿ ನಮ್ಗೆ ಹೆಲ್ತ್ ಮಿನಿಸ್ಟ್ರಿಗೆ ಹೇಳ್ತೀವಿ ಅಂದರು ಸೋಮರಾಜು ನನ್ನ ಅವರು ಅವರು ಕೂಡ MP ಅವರಾಗಿದ್ದರು ಅವರು ಕೂಡ ನೀನು ಅಲ್ಲಿ ಬಾರಪ್ಪ ಚಂಡೀಗಢಪ್ಪ ಹೇಳ್ತೀವಿ ಹೇಳಿಸ್ತೀವಿ ಮತ್ತು ಡೆಲ್ಲಿದಲ್ಲೂ ಹೇಳಿಸ್ತೀವಿ ಎಲ್ಲಾದರೂ ಒಂದು ಕಡೆ ಸಿಕ್ಕರೆ ನೀನು ಹೋಗ್ಬರ್ತೀನಿ ಅಂತ ಹೇಳಿದ್ರು ಅದಕ್ಕೂ ಹೋಗ್ಲಿಕ್ಕೆಲ್ಲ ರೆಡಿ ಮಾಡ್ಕೊಂಡು ಹೋಗಿ ನೀನು ಹೋಗ್ಬೇಕು ಅಂತ ಅಂದಾಗ ಮತ್ತೆ ಎಲ್ಲರೂ ಬಂದು ನಮ್ಮ ಬ್ಯಾಗೆಲ್ಲ ತೆಗೆದು ಎಲ್ಲಿ ಹೋಗ್ಬೇಡ ಅಂತ ಬಿಡಿಸ್ಬಿಟ್ಟು ನಂತರ ಇಲ್ಲಿ
ಸಾಮಾನ್ಯವಾಗಿ ಲೈನ್ಸ್ ಕ್ಲಬ್ ಮೆಂಬರ್ ಆಗಿ ಅಲ್ಲಿ ಹೈ ಕ್ಯಾಂಪ್ ಗಳು ಮಾಡ್ತಾ ಇದ್ವಿ. ಹೈ ಕ್ಯಾಂಪ್ ಮಾಡಿದಾಗ ಕ್ವಾಲಿಫೈಡ್ ಮನುಷ್ಯರು ಮಾಡೋದಕ್ಕೂ ಮತ್ತು ಮೋದಿಯವರ ಒಂದು ಹೈ ಕ್ಯಾಂಪ್ ಇರೋ ವ್ಯತ್ಯಾಸವನ್ನ ತೋರಿಸ್ಕೊಟ್ವಿ. ಅವಾಗ ಜನ ನಮ್ಮನ್ನು ನಂಬಿದ್ರು. ಅದೇ ರೀತಿ ನಮ್ಮ ಪ್ರಾಕ್ಟೀಸ್ ಕೂಡ ಇಂಪ್ರೂವ್ ಆಗ್ತಾ ಬಂತು. ಅದರಿಂದ ಮುಂದೆ ಎಲ್ಲ ರೀತಿಯಿಂದ ಅನುಕೂಲ ಆಗ್ತಾ ಬಂದಿದೆ. ಆಮೇಲೆ ಲಯನ್ಸ್ ಕ್ಲಬ್ನಲ್ಲಿ ಕೂಡ ನಾವು ಸಾಕಷ್ಟು ಕೆಲಸ ಮಾಡಿದ್ವಿ. ಪ್ರತಿ ಎರಡು ವರ್ಷಕ್ಕೊಂದ್ಸಲ ಕ್ಯಾಂಪ್ ಮಾಡ್ತಾ ಇದ್ವಿ. ಸುಮಾರು 400-500 ಕೇಸು ಆಪರೇಟ್ ಮಾಡ್ತಾ ಇದ್ವಿ. ಒಂದ್ಸಲ 650 ಕೇಸ್ ಆಲ್ ಇಂಡಿಯಾ ರೆಕಾರ್ಡ್ ಕೂಡ ಮಾಡಿದ್ವಿ ನಾವು ಆ ಟೈಮ್ನಲ್ಲಿ. ಈಗ ಬೇಕಾದಷ್ಟು ಮಾಡ್ತಾರೆ, ಬಟ್ ಅವಾಗಿನ ರೆಕಾರ್ಡ್ ಇಟ್ ವಾಸ್ ಅನ್ಬೀಟನ್. ಈಗ ನೀವು ಡಾಕ್ಟರ್ ಆಗಿ ಗಂಗಾವತಿ ಸರ್ವಿಸ್ ಶುರು ಮಾಡಿದಾಗ ಆಗಿನ ಸಾಮಾಜಿಕ ಬದುಕೆ ಬೇರೆ ಇತ್ತು. ಈಗ ನೀವು ಕಳೆದ ಒಂದು 40 ವರ್ಷಗಳಲ್ಲಿ ಇಷ್ಟೊಂದು ನೀವು ಓದಿದ ಕಾಲ ಬೇರೆ, ಆಗಿನ ಸಂದರ್ಭಗಳು ಬೇರೆ ಇತ್ತು, ಇವತ್ತಿನ ಕಾಲಮಾನ ಬೇರೆ ಇದೆ. ಒಟ್ಟು ನೀವು ಈ ಸಂದರ್ಭದಲ್ಲಿ ನೀವು ಕೇವಲ ಡಾಕ್ಟರ್ ಆಗಿ ಕ್ಲಿನಿಕ್ ಸೀಮಿತ ಆಗಿಲ್ಲ, ಸಮಾಜವೇ ಹೆಚ್ಚು ಕ್ರಿಯಾಶೀಲ ಆಗಿ ಮತ್ತು ಲೈನ್ಸ್ ಕ್ಲಬ್ ಮುಖಾಂತರ ಶಾಲೆಗಳನ್ನು ತೆರದಿ ಈಗಂತೂ ನೀವು ಹೇಳಿದಾಗ ಕ್ಯಾಂಪ್ಗಳನ್ನು ಜಾಸ್ತಿ ಮಾಡ್ತದೆ. ಅಂದ್ರೆ ನಮ್ಮ ಗಂಗಾವತಿ ಅಂತ ಪರಿಸರದಲ್ಲಿ ಈ ತರ ಚಟುವಟಿಕೆಗಳು ಮಾಡಬೇಕಾದ್ರೆ ನಿಮಗೆ ಯಾವ ರೀತಿಯಾದಂತ ಒಂದು ಸವಾಲುಗಳು? ಮೊದಲು ಜನ ನಮ್ಮ ನೋಡಿ ನಮಗೆ ಸಮಾಜದ ಕೆಲಸಗಳಿಗೆ ಹೈ ಕ್ಯಾಂಪ್ಸ್ ಮಾಡ್ಬೇಕಾದ್ರೆ ಇದಕ್ಕೆಲ್ಲ ಹಣಕಾಸಿನ ವ್ಯವಸ್ಥೆ ಬೇಕಾಗ್ತಾ ಇತ್ತು. ಅದಕ್ಕಾಗಿ ಜನರ ಹತ್ರ ನಾವು ಹೋದ್ರೆ ಮೋದಿ ಕ್ಯಾಂಪ್ ಮಾಡಿದ್ರೆ ನಾವು ರೊಕ್ಕ ಕೊಡ್ತೇವಪ್ಪ, ಇದಕ್ಕೆ ಯಾರ್ಯಾರು ರೆಕಮೆಂಡ್ ಮಾಡ್ತೀವಿ ಅಂತ ಕೊಡಂಗಿಲ್ಲ ಅಂತ. ಆದ್ರೆ ಕ್ಯಾಂಪ್ ಒಂದ್ ಕ್ಯಾಂಪ್ ಎರಡು ಕ್ಯಾಂಪ್ ಮಾಡಿದ ನಂತರ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮೋದಿ ಕ್ಯಾಂಪ್ ಮತ್ತು ಕ್ವಾಲಿಫೈಡ್ ಕ್ಯಾಂಪ್ನಲ್ಲಿ ಏನು ವ್ಯತ್ಯಾಸ ಇದೆ, ಇದರಲ್ಲಿ ಇರ್ತಕ್ಕಂತ ನ್ಯೂನತೆಗಳೇನು ಅನ್ನೋದನ್ನ ತೋರಿಸ್ಕೊಟ್ಟಾಗ ಜನ ನಮ್ಮ ನಂಬಿದ್ರು. ನಾವು ಹೋದ್ರೆ ಸಾಕು, ಕಾಯ್ತಾ ಬರ್ಕೊಂಡು ನಾನು ಎಷ್ಟು ಬೇಕು ಅಷ್ಟು ಕೊಡ್ತೀನಿ ಅಂತೇಳಿ ತಾವೇ ತಾವೇ ಕೊಡ್ತಾ ಬಂದ್ರು. ಅದರಲ್ಲಿ ಐ ಕ್ಯಾಂಪಿನಲ್ಲಿ ಉಳಿದ ಹಣ ಅದನ್ನೇ ನಾವು ನಮ್ಮ ಲಾಯನ್ಸ್ ಕ್ಲಬ್ನಲ್ಲಿ ಸ್ಕೂಲ್ ಮತ್ತು ತೆರೆಯಲಿಕ್ಕೆ ಅನುಕೂಲ ಮಾಡ್ಕೊಂಡ್ವಿ. ಅದರಲ್ಲಿಂದ ಸ್ಕೂಲ್ ಬೆಳೆಸ್ಕೋತ ಹೋದ್ವಿ. ಇವತ್ತು ನಾವು ನಮ್ಮ ಲಯನ್ಸ್ ಕ್ಲಬ್ ಸ್ಕೂಲು ಒಂದು ಉತ್ತಮವಾದ ಒಂದು ಸ್ಕೂಲ್ ಆಗಿದೆ. ಒಂದು ಸಂಸ್ಥೆ, ಒಂದು ದೊಡ್ಡ ಸಂಸ್ಥೆ ಬೆಳೆದಿದೆ. ಮೊದಲು ಒಂದು ಮೆಂಟಲಿ ರಿಟೈರ್ಡ್ ಚಿಲ್ಡ್ರನ್ ಸ್ಕೂಲ್ ಅಂತ ತೆಗೆದ್ವಿ ನಾವು. ಅಂದರೆ 1989 ನಿಮಾನ್ಸ್ಲಿಂದ ಚಂದ್ರಶೇಖರ್ ರಾವ್ ಅಂತ ಒಬ್ಬರು ಸೈಕ್ಯಾಟ್ರಿಸ್ಟ್ ಇದ್ರು, ಮಾನಸಿಕ ರೋಗ ತಜ್ಞರು. ಇವಾಗ ಒನ್ ಆಫ್ ದಿ ಫೇಮಸ್ ಮಾನಸಿಕ ರೋಗ ತಜ್ಞರು. ಅವರು ಸುಮಾರು ಒಂದು 15 ಬುಕ್ ಬರ್ತಾರೆ ಮಾನಸಿಕ ರೋಗಗಳ ಬಗ್ಗೆ. ಅವುಗಳನ್ನೆಲ್ಲ ಓದಿದ್ದೆ ನಾನು. ಅದಕ್ಕೆ ಅವ್ರನ್ನ ಕರೆಸಿದ್ವಿ. ಕರೆಸಿದಾಗ ಮುಂಜಾನೆ 11 ಗಂಟೆಗೆ ಕ್ಯಾಂಪ್ ಶುರು ಮಾಡಿದ್ರೆ ರಾತ್ರಿ 12 ಗಂಟೆವರೆಗೂ ಕ್ಯಾಂಪ್ ಆಗ್ತದೆ. ಸುತ್ತಮುತ್ತಲಿಂದ ಸುಮಾರು 970 ಕೇಸು ಮಾನಸಿಕ ರೋಗ ತಜ್ಞರು ಬಂದರು, ಮಾನಸಿಕ ರೋಗಿಗಳು ಬಂದರು. ಅದರಲ್ಲೂ ಎಪಿಲೆಪ್ಸಿಗಳೇ ಭಾಳ ಇರ್ತವೆ. ಆದರೆ ಮಾನಸಿಕವಾಗಿ ಬೆಳವಣಿಗೆ ಆಗಲಾದಂತಹ ಕೇಸ್ಗಳು ನಮ್ಮ ಗಂಗಾವತಿ ತಾಲೂಕಲ್ಲೇ 300 ಹೆಚ್ಚು ಕೇಸ್ಗಳು ಬಂದವು. ಅವರು ನಮಗೆ ಹೇಳಿದ್ರು, ಏನಪ್ಪ ನೀವೆಲ್ಲ ಇಷ್ಟು ಮಾಡ್ತಾ ಇದ್ದೀರಿ, ಒಂದು ಮಾನಸಿಕ ರೋಗಕ್ಕೆ ಇದು ಬೆಳವಣಿಗೆ ಇರಲಾರ್ದಂತಹ ಮಕ್ಕಳಿಗೆ ಒಂದು ಸ್ಕೂಲ್ ಯಾಕೆ ತೆಗಿಬಾರ್ದು, ಒಂದು ಮೆಂಟಲಿ ರಿಟೈರ್ಡ್ ಚಿಲ್ಡ್ರನ್ ಸ್ಕೂಲ್ ಯಾಕೆ ತೆಗಿಬಾರ್ದು ನೀವು ಅಂತ ಹೇಳಿದಾಗ ಅದರ ಸಲುವಾಗಿ ಸಾಕಷ್ಟು ಹಣಕಾಸಿನ ಒಂದು ಅವಶ್ಯಕತೆ ಇತ್ತು. ಅದಕ್ಕಾಗಿ ಒಂದು 1989-90 ಒಂದು ರಾಜ್ಕುಮಾರ್ ನೈಟ್ ಅಂತ ಮಾಡಿದ್ವಿ. ಅದರಲ್ಲಿ ಸ್ವಲ್ಪ ಹಣ ಉಳಿಸಿ ಆ ಮಾನಸಿಕ ರೋಗಗಳ ಒಂದು ಮಾನಸಿಕ ಶಾಲೆಯನ್ನ ಮೆಂಟಲಿ ರಿಟೈರ್ಡ್ ಚಿಲ್ಡ್ರನ್ ಸ್ಕೂಲ್ ಒಂದು ಶಾಲೆಯನ್ನು ತೆಗೆದ್ವಿ. ಮೊದಲು ಅದು ಬೆಳವಣಿಗೆ ಕಾಣೋದಿಲ್ಲ, ಯಾಕಂದ್ರೆ ಸುಮಾರು 8-10 ಹುಡುಗರು ಇರ್ತಿದ್ವು, 14 ಹುಡುಗರು ಇರ್ತಿದ್ವು. ಅದು ಎಲ್ಲಿ ಡೆವಲಪ್ಮೆಂಟ್ ಆಗೋದು ಭಾಳ ಸ್ಲೋ. ಅದ್ರ ಜೊತೆಗೆ ಈಗ ಏನಪ್ಪ ಡೆವಲಪ್ ಆಗ್ತಾ ಇಲ್ಲ ಇದು ಅಂತ ಹೇಳಿ ಅದ್ರ ಜೊತೆ ರೆಗ್ಯುಲರ್ ಸ್ಕೂಲ್ ತೆಗೆದ್ವಿ. ಈಗ ಮಾನಸಿಕ ರೋಗ ಅದು ಸ್ಕೂಲು ಕೂಡ 85 ಹುಡುಗರು ಇದ್ದಾರೆ. ಆಮೇಲೆ ಅದಕ್ಕೆ ಹಾಸ್ಟೆಲ್ ಕಟ್ಸಿದ್ವಿ, ಅಲ್ಲಿ 45 ಹುಡುಗರು ಹಾಸ್ಟೆಲ್ನಲ್ಲಿರ್ತಾರೆ. ಆಮೇಲೆ ರೆಗ್ಯುಲರ್ ಸ್ಕೂಲಲ್ಲಿ ಸುಮಾರು 1300 ಹುಡುಗರು ಓದ್ತಾ ಇದ್ದಾರೆ.
ಅಲ್ಲಿ ನಾವು ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಎರಡೂ ತರ್ತಿದ್ದೀವಿ. ಪಿ ಯು ಸಿ ಆರ್ಟ್ಸ್, ಪಿ ಯು ಸಿ ಸೈನ್ಸ್, ಪಿ ಯು ಸಿ ಕಾಮರ್ಸ್ ಮೂರು ವಿಭಾಗಗಳನ್ನು ತರ್ತಿದ್ದೀವಿ. ಫಿಲ್ಮ್ ಕೂಡ ಉತ್ತಮ ರೆಸ್ಪಾನ್ಸ್ ಇದೆ. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಮಾತುಕತೆ. ಆಂಜನೇಯ ಸ್ವಾಮಿ ಜ್ಯೋತಿಷ್ಯಾಲಯ ವಂಶ ಪಾರಂಪರಿಕ ಜ್ಯೋತಿಷ್ಯರು ಪಂಡಿತ್ ಎಸ್ ಜ್ಞಾನೇಶ್ವರ್ ಜೋಶಿ ಶ್ರೀ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಅನಾರೋಗ್ಯ, ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮದುವೆ, ಸಂತಾನ, ಸತಿಪತಿ ಕಿರಿಕಿರಿ, ದಾಯಾದಿ ಕಲಹ, ಕೋರ್ಟ್ ಕೇಸ್, ಸಾಲಬಾಧೆ, ಶತ್ರುನಾಶ, ಮಾಟಾ ಮಂತ್ರ, ದುಷ್ಟಶಕ್ತಿ, ಮನಃಶಾಂತಿ ಕೊರತೆ, ಇಷ್ಟಪಟ್ಟವರು ನಿಮ್ಮಂತಾಗಲು, ಹಾಗೂ ನಿಮ್ಮ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳೇನೇ ಇದ್ದರೂ ಕೇರಳೀಯ ಪುರಾತನ ಬ್ರಹ್ಮ ವಿದ್ಯೆಯಿಂದ ಕೇವಲ 9 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣಕ್ಕೆ ನಾಗಬ್ರಹ್ಮಿಣಿ ವಿದ್ಯೆಯಿಂದ ವಶ ಮಾಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ, ದೈವ ದೇವರಲ್ಲಿ ಕೇಳಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಇವರನ್ನೊಮ್ಮೆ ಇಂದೇ ಭೇಟಿ ಮಾಡಿ. ವಿಳಾಸ: ಶ್ರೀ ಆಂಜನೇಯ ಸ್ವಾಮಿ ಜ್ಯೋತಿಷ್ಯಾಲಯ, ಪಂಡಿತ್ ಎಸ್ ಜ್ಞಾನೇಶ್ವರ್ ಜೋಶಿ, ಸ್ವಾಗತ್ ಕಾಂಪ್ಲೆಕ್ಸ್, ಇಂದಿರಾ ಸರ್ಕಲ್, ಜುಲೈ ನಗರ, ಕಂಪ್ಲಿ ರೋಡ್, ಗಂಗಾವತಿ. ಮೊಬೈಲ್ ಸಂಖ್ಯೆ 9880163551. ಕೃಷಿ ಈ ದೇಶದ ಬೆನ್ನೆಲುಬು. ದೇಶದ ಒಟ್ಟು ಜನಸಂಖ್ಯೆಯ ಶೇಕಡ 70% ಜನ ನಂಬಿರುವುದು ಈ ಕೃಷಿಯನ್ನೇ. ಸಾಂಪ್ರದಾಯಿಕ ಕೃಷಿಯಿಂದ ಆಧುನಿಕ ಕೃಷಿ, ಸಾವಯವ ಕೃಷಿ, ಹೀಗೆ ಕೃಷಿಯಲ್ಲಿನ ಹಾಗೂ ಕೃಷಿ ಅವಲಂಬಿತ ಕ್ಷೇತ್ರದಲ್ಲಿ ನೂತನ ಆವಿಷ್ಕಾರಗಳು ನಡೆದೇ ಇರುತ್ತವೆ. ಇಂಥ ಆವಿಷ್ಕಾರಗಳ ಅನಾವರಣವೇ ಶ್ರೀ ಅಮೃತೇಶ್ವರಿ ಜ್ಯೋತಿಷ್ಯಾಲಯ. ಕೋಲ್ಕತ್ತಾ ಕಾಳೆ ಉಪಾಸಕರು ದಕ್ಷಿಣ ಭಾರತದ ಪ್ರಖ್ಯಾತ ವಂಶಪಾರಂಪರ್ಯ ಜ್ಯೋತಿಷ್ಯರು ಪಂಡಿತ್ ಶ್ರೀ ಆನಂದರಾವ್ ಕುಡ್ಲಾ. ಅಮೃತ ಸಿದ್ಧಿ ಯೋಗ, ಲಕ್ಷ್ಮೀ ವಶೀಕರಣ ಸಿದ್ಧಿ, ವ್ಯಾಪಾರಾಭಿವೃದ್ಧಿ, ಅದೃಷ್ಟ ಯೋಗ, ಸರ್ವಕಾರ್ಯ ಸಿದ್ಧಿ, ಆರ್ಥಿಕ ಪ್ರಗತಿ, ವಿವಾಹ ಭಾಗ್ಯ, ಉದ್ಯೋಗ ಏಳಿಗೆ, ಕಂಕಣ ಭಾಗ್ಯ, ದಾಂಪತ್ಯ ಕಲಹ, ಮಾನಸಿಕ ಚಿಂತೆ, ಪ್ರೇಮ ವಿಚಾರ, ಇನ್ನಿತರ ಕ್ಲಿಷ್ಟಕರ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಮಾರ್ಗಗಳಿಂದ ಶೇಕಡ 100%-100% ಸಮಗ್ರ ಪರಿಹಾರ ಕಲ್ಪಿಸಿಕೊಡುತ್ತಾರೆ. ಫಲಪ್ರದಾಯಕ ಹೋಮ, ಹವನ, ಪೂಜಾದಿಗಳಿಂದ ಸುಖ ಸಂಪತ್ತು, ಸರ್ವಾಭಿಷ್ಟ ಪ್ರದಾಯಕ ಚಕ್ರಗಳು, ಶಾಂತಿ ಸಮೃದ್ಧಿ ವರ್ಧಕ ಯಂತ್ರ, ತಾಯತ, ಕವಚಗಳನ್ನು ಶಾಸ್ತ್ರೋಕ್ತವಾಗಿ ಸಿದ್ಧಿಸಿಕೊಡುತ್ತಾರೆ. ವಿಶೇಷ ಸೂಚನೆ: ಸಂತಾನ ಭಾಗ್ಯ, ಹಣಕಾಸಿನ ತೊಂದರೆ, ಜಾತಕ ದೋಷ, ಗುಪ್ತ ಸಮಸ್ಯೆಗಳಿಗೆ ಕೇವಲ 9 ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಶ್ರೀ ಅಮೃತೇಶ್ವರಿ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀ ಆನಂದರಾವ್. ವಿಳಾಸ: ರಾಜ್ ಟವರ್, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಗಾಂಧಿ ಆಸ್ಪತ್ರೆ ಎದುರು, ಉಡುಪಿ. ಮೊಬೈಲ್ ಸಂಖ್ಯೆ 9845855137. ಅಲ್ಪ ವಿರಾಮ ನಂತರ ಮತ್ತೆ ನಮ್ಮ ಮಾತುಕತೆ ಮುಂದುವರಿತು. ಸರ್, ನೀವು MBBS ಓದಿ ಆನಂತರ ಹೃದಯ ರೋಗ ಹಾರ್ಟ್ ಸ್ಪೆಷಲಿಸ್ಟ್ ಆಗುವಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮಗೆ ಸಿಕ್ಕಂತಹ ಬೆಂಬಲ ಮತ್ತು ನೀವು ನಿಮ್ಮ ಕುಟುಂಬದಲ್ಲಿ ನೀವೇ ಮೊದಲು ಡಾಕ್ಟರ್ ಅಂತ ನಮ್ಗೆ ಅನಿಸ್ತದೆ. ಮತ್ತೆ ನಿಮಗೆ ಮೊದಲಿಗೆ ಡಾಕ್ಟರ್ಗೆ ಓದಿಸಬೇಕು ಅಂತ ನಿಮ್ಮ ತಂದೆ ತಾಯಿ ಇವರೆಲ್ಲ ಯಾವ ರೀತಿ ಅರ್ಥ? ನನ್ನ ತಂದೆ ನಾನು 8ನೇ ಕ್ಲಾಸ್ನಲ್ಲಿದ್ದಾಗ ಒಂದು ಹಬ್ಬ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದು ಹಬ್ಬ ಹಾಗೆ ತಲೆ ಬಿದ್ದು ತಲೆಯಲ್ಲಿ ಪಟ್ಟಾಗಿ ಬ್ಲೀಡಿಂಗ್ ಆಗ್ತಾ ಇತ್ತು. ಅವ್ರನ್ನ ಸರ್ ಅಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದು ಹಿರಿಯವರಿಗೆ ಕರ್ಕೊಂಡು ಬಂದು ಆಗ ಯಾವ ಅನುಕೂಲತೆನೂ ಇರಲಿಲ್ಲ. ಅದರಿಂದನೇ ಅವರಲ್ಲೇ ಸ್ಪಾಟ್ ಇರ್ತಾ ಇತ್ತು. ಇದಕ್ಕೆ ನಿಮಗೆ ಅನಿಸ್ತು ನಾವೇ ಯಾಕೆ ಸ್ವಲ್ಪ ಬೆಳವಣಿಗೆ ಮಾಡಬಾರ್ದು, ನಾವೇ ಯಾಕೆ ಡಾಕ್ಟರ್ಗಳು ಆಗಬಾರ್ದು ಅನ್ನೋ ಒಂದು ಕಲ್ಪನೆ ನನ್ನ ಮನಸ್ಸಿನಲ್ಲಿ ಬೇರು ಬರ್ತು. ಅದಕ್ಕಾಗಿ ನಾನು ಡಾಕ್ಟರ್ ಅಂತ ಇಷ್ಟಪಟ್ಟು ಆಗಿದ್ದೀನಿ. ನೀವು ಹಾರ್ಟ್ ಸ್ಪೆಷಲಿಸ್ಟ್ ಆಗಿ ಆಗಿದ್ದು
ನಾನು ಎಂ ಬಿ ಬಿ ಎಸ್ ಮಾಡಿ ಸರ್ಜನ್ ಆಗಬೇಕು ಅನ್ನೋ ಒಂದು ಕನಸು ಕಾಣ್ತಾ ಇದ್ದೆ ನಾನು. ಆದರೆ ನಾನು ಫೈನಲ್ ಇಯರ್ನಾಗಿದ್ದಾಗ ನಮ್ಮ ಡಾಕ್ಟರ್ ಶಂಕರ್ ಪಾಟೀಲ್ ಅಂತೇಳಿ ಈಸ್ ಅ ರಿನೌಂಡ್ ಪ್ರೊಫೆಸರ್ ಮೆಡಿಸನ್, ಈಗ ಆಲ್ಮೋಸ್ಟ್ ಅವ್ರ 90 ಇಯರ್ಸ್ ಇದೆ, ಈವನ್ ನೌ ಈಸ್ ಅ ವೆರಿ ಆಕ್ಟಿವ್ ಪರ್ಸ್ನಾಲಿಟಿ. ಅವರು ನಾನು ಫೈನಲ್ ಇಯರ್ ಇದ್ದಾಗ ನಾನು ಮಾಡಿದ ತಪ್ಪಿಗೆ ಬಹಳಷ್ಟು ಬೈಬಿಟ್ರು, ಬಹಳಷ್ಟು ಅಂದರೆ ಅದೇ ಕ್ಲಾಸ್ ರೂಮ್ನೇ ನಾನು ಹಾಕತ್ತಿದ್ದೆ. ಅದಕ್ಕೆ ಅವರು ಅವತ್ತು ಬೈದಿದ್ದು ಮುಂದೆ 3 ತಿಂಗಳಲ್ಲೇ ಎಕ್ಸಾಮ್ ಇತ್ತು, 2 ತಿಂಗಳಲ್ಲೇ ಎಕ್ಸಾಮ್ ಇತ್ತು. ಆಗಲಿಂದ ಶುರು ಮಾಡಿ ಮೆಡಿಸಿನ್ ಪರ್ಫೆಕ್ಟ್ ಮಾಡ್ಕೊಂಡೆ ನಾನು. ಆಮೇಲೆ ಅವ್ರು ಫೈನಲ್ ಎಕ್ಸಾಮಿನೇಷನಲ್ಲಿ ಏನು ಕೇಳಿದ್ರು ಎಲ್ಲ ಆನ್ಸರ್ ಮಾಡಿರ್ತಾರೆ. ಮೋರ್ ದೆನ್ 70% ಮಾರ್ಕ್ಸ್ ಐ ಗಾಟ್ ಇನ್ ಮೆಡಿಸನ್. ಸೊ ಆಟೋಮೆಟಿಕಲಿ ನಾನು ಪೋಸ್ಟ್ ಗ್ರಾಜುಯೇಷನ್ಗೆ ಅಪ್ಲೈ ಮಾಡೋ ಹೊತ್ತಿನಾಗ ನಾವು ಯಾವ ಸಬ್ಜೆಕ್ಟ್ನಲ್ಲಿ ಹೆಚ್ಚು ಮಾರ್ಕ್ಸ್ ತೊಗೊಂಡಿರ್ತೀವಿ ಅದಕ್ಕೆ ಮಾತ್ರ ಕೊಡ್ತಾರೆ. ಅದರಂಗೆ ನನಗೆ ಮೆಡಿಸನ್ ಸಿಕ್ತು. ಸೊ ಅದರಲ್ಲೇ ಕಂಟಿನ್ಯೂ ಆದರೆ ಮುಂದೆ ಅದೇ ರೋಗ ಹೃದಯ ರೋಗ ಕಡಿಮೆ ಆಗಿ ಕಾರಣ. ಸರಿ, ಈಗ ನಿಮ್ಮ ಮಂತ್ರದಲ್ಲಿ ನೀವು ವೈದ್ಯರಾಗಿ ನಿಮ್ಮ ವೃತ್ತಿ ಜೀವನ ಪ್ರಾರಂಭ ಮಾಡಿದ್ರು, ಆ ನಂತರ ನಿಮ್ಮ ಮಂತ್ರದಲ್ಲಿ ಸಾಕಷ್ಟು ಜನ ಸುಮಾರು 30-40 ಜನ ವೈದ್ಯ ಆಗಿದೆ ಅಂತ ಹೇಳಿ, ಅದು ನಿಮ್ಮ ಪ್ರೇರಣೆ ಯಾವ ರೀತಿ ನಿಮ್ಮ ಮಂತ್ರದಲ್ಲಿ? ನಾನು ನನ್ನ ಮಕ್ಕಳೇ ಅಂತಲ್ಲ, ನನ್ನ ಜೊತೆ ಯಾರ್ಯಾರು ಕಾಂಟ್ಯಾಕ್ಟ್ನಲ್ಲಿ ಬಂದಿದ್ದಾರೆ, ಕೆಲವರು ಅಸಿಸ್ಟೆಂಟ್ ಸರ್ಜನ್ಸ್ ಇದ್ರು ಅವ್ರ ಕಾಂಟ್ಯಾಕ್ಟ್ನಲ್ಲಿ ಬಂದರು, ಅವ್ರನ್ನು ಕೂಡ ರೀತಿಯಲ್ಲಿ ಪ್ರೇರಣೆ ಮಾಡಿ ಅವ್ರನ್ನು ಕೂಡ ಮುಂದೆ ಓದಲು ಪ್ರೇರಣೆ ಮಾಡಿದೆ. ಅದರಂಗೆ ಡಾಕ್ಟರ್ ಶಂಕರ್ ಅಂತ ಪ್ರೊಫೆಸರ್ ಪ್ಲಾಸ್ಟಿಕ್ ಸರ್ಜರಿ ಆದರು, ಅವರು ಕೂಡ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಗಿ ಈವನ್ ನಾವು ರಿಟೈರ್ ಆದ 5 ವರ್ಷದ ನಂತರನೂ ಅವ್ರ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಡಾಕ್ಟರ್ ಅಲಿ ಬಾಬಾ ಅಂತ ಇದ್ರು, ಅವರು ಅದೇ ಥರ ಇದು ಮಾಡಿದೆ. ಹೀಗೆ ನನ್ನ ಜೊತೆ ಇದ್ದವರೆಲ್ಲರಿಗೂ ನಾನು ಓದೋದಕ್ಕೆ ಪ್ರೇರಣೆ ಕೊಡ್ತಾ ಇದ್ದೆ. ಅದರಂಗೆ ಡಾಕ್ಟರ್ ಮದನಗೌಡ ಬಂದ, ಆಮೇಲೆ ನನ್ನ ತಮ್ಮನ ಮಕ್ಕಳು ಬಂದರು, ಅಣ್ಣನ ಮಕ್ಕಳು ಬಂದರು, ಅವ್ರನ್ನೆಲ್ಲರೂ ಅದೇ ರೀತಿಯಾಗಿ ನನ್ನ ಪ್ರೇರಣೆ ಮುಂದೆ ಒಂದು ಪ್ರೇರಣೆ ತುಂಬಿದೆ. ಆಮೇಲೆ ನನ್ನ ಮಕ್ಕಳು ಸಹಿತ ಅವ್ರು ಡಾಕ್ಟರ್ ಆದರು. ಅದರಿಂದ ಅವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಸ್ಪೆಷಲೈಸೇಷನ್ ಮಾಡಿಕೊಡ್ರಿ ನೀವು ಅನ್ನೋ ಒಂದು ಕಲ್ಪನೆಯನ್ನು ತುಂಬ್ತಾ ಬಂದೆ. ಅದರಿಂದ ಅದು ಇವತ್ತು ಎಲ್ಲ ಸ್ಪೆಷಾಲಿಟೀಸು ನಮ್ಮ ಮನೆಯಲ್ಲಿದೆ ಇದ್ದಾರೆ ಅಂತ ಹೇಳ್ಬೋದು ನಾನು. ಸರ್, ನೀವು ವೈದ್ಯರಾಗಿ ಇಲ್ಲಿವರೆಗೆ ನಿಮ್ಮನ್ನು ಇಡಿಯಾಗಿ ಬದುಕನ್ನು ನೋಡಿದಂಥವ್ರು, ಈ ಒಂದು ಜೀವನದಲ್ಲಿ ನಿಮ್ಮ ವೈದ್ಯಕೀಯ ಬದುಕಿನ ದೀರ್ಘ ಬಾಳಿನಲ್ಲಿ ನೀವು ಮರೆಯಲಾಗದ ಒಂದು ಘಟನೆ? ನಾನು ಸಾಕಷ್ಟು ಘಟನೆಗಳು ಸಂಭವಿಸಿದ್ದಾವೆ. ಅದರಲ್ಲಿ ನಾನು ಎಂದೂ ಅವರಿಗೆ ಯಾವತ್ತೂ ಯಾವ ಪೇಷಂಟ್ಗೂ ನಿನ್ನ ಮೊದಲು ರೊಕ್ಕ ಕೊಟ್ಟು ಅಡ್ಮಿಟ್ ಆಗಪ್ಪ ಅಂತ ಹೇಳ್ತಾ ಇರಲಿಲ್ಲ. ಇವತ್ತಿಗೂ ಹೇಳೋದಿಲ್ಲ ನಾನು. ಇವತ್ತು ಸಹಿತ ನಾವು ಅಡ್ಮಿಟ್ ಮಾಡಬೇಕಲ್ಲ, ಇದಕ್ಕೆ ಅಡ್ಮಿಷನ್ ಬೇಕಿದ್ರಪ್ಪ, ಈ ಟ್ರೀಟ್ಮೆಂಟ್ ಹಾಕೋಣ, ಮೆಡಿಸಿನ್ಸ್ ತಂದ್ಬಿಡು ಅಂತೇಳಿ ಅಡ್ಮಿಟ್ ಮಾಡಿಬಿಡ್ತೀವಿ, ಟ್ರೀಟ್ ಮಾಡ್ತೀವಿ. ಟ್ರೀಟ್ಮೆಂಟ್ ಮಾಡಿದ ಮೇಲೆ ಹೋಗುವಂತಾಗ ಇಷ್ಟ ಆಗತ್ತಪ್ಪ ಬಿಲ್ಲು ಅಂತ ಹೇಳ್ತೀವಿ. ಅವರು ಕೆಲವರು ಕೊಡೋರು ಇರ್ತಾರೆ, ಕೊಡ್ತಾರೆ. ಅವರು 500 ರೂಪಾಯಿ ಬಂದರು 100 ರೂಪಾಯಿ ಆದರೂ ಕೊಟ್ಟೋಗ್ತಾರೆ ಬಡವರು. ಶ್ರೀಮಂತರವರು ಸ್ವಲ್ಪ ಮಾಡಿ ಕೊಡ್ತಾರೆ, ಅದರಿಂದ ನಮಗೇನು ದುಃಖ ಅನ್ಸಲ್ಲ. ಆದರೆ ಒಬ್ಬ ಬಡವ ನಾನು ಈಗಲ್ಲ, ಅಂದರೆ 25-30 ವರ್ಷಗಳ ಹಿಂದೆ ಒಬ್ಬನು ನಮ್ಮ ಗಂಗಾವತಿಯವನೇ ನಮ್ಮ ವಾಲಿಬಾಲ್ ಟೀಮ್ನಲ್ಲಿ ಸಿಲೋನಿಗೆ ಇಂಡಿಯನ್ ಟೀಮ್ನಲ್ಲಿ ರಿಪ್ರೆಸೆಂಟ್ ಮಾಡಿ ಸಿಲೋನ್ಗೆ ಹೋಗಿ ಅಲ್ಲಿ ವಾಲಿಬಾಲ್ ಆಡೋದಿದ್ದಂತೆ. ಅವನು ತನ್ನ ತಾಯಿನ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ದ. ಅವನು ಪಾಪ ಭಾಳ ಬಡವ, ಪಾನ್ ಶಾಪ್ ಇಟ್ಕೊಂಡು ಸಂಸಾರ ನಡೆಸ್ತಾ ಇದ್ದ. ತಾಯಿನ ಇಂತಿನ ಮಕ್ಕಳೆಲ್ಲ ಸಾಕಬೇಕಾದ್ರೆ ಪಾನ್ ಶಾಪ್ನಲ್ಲಿ ಎಷ್ಟು ಬರ್ತದೆ ಇನ್ಕಮ್. ಅವನು 1 ರೂಪಾಯಿ ನೋಡಿ 180 ರೂಪಾಯಿ ನೋಟ್ಗಳನ್ನು ತಂದುಕೊಟ್ಟ. ಹಾರ್ಟ್ ಅಟ್ಯಾಕ್ ನಾರ್ಮಲಿ 4-5 ಸಾವಿರ ಚಾರ್ಜ್ ಮಾಡ್ತಿದ್ವಿ. ಅವನು 1 ರೂಪಾಯಿ 180 ರೂಪಾಯಿ ತಂದಿಟ್ಟು ಇರೋದು ಇಷ್ಟೇ ಸರ್ ನನ್ನ ಹತ್ರ, ನಾನು ತೊಗೊಂಡು ಏನಾರ ಮಾಡ್ತೀನಿ ಆಯ್ತಪ್ಪ ಸರಿ ಅಂತ ಹೇಳಿದೆ ನಾನು. ಹಾಗಾಗಿ ಅಂತವು ಕೆಲವು ಘಟನೆಗಳು ಮರಲಿಕ್ಕೆ ಆಗದಿಲ್ಲ. ಪಾಪ ಇವತ್ತಿಗೂ ಅವರು ಫ್ಯಾಮಿಲಿಯವರು ಬರ್ತಾರೆ, ತೋರಿಸ್ಕೊಂಡು ಹೋಗ್ತಾರೆ, ನಾನು ಸಂತೋಷ ಅಂತ ಹೇಳಿದೆ. ಸರ್, ನೀವು ಹಳ್ಳಿ ವಾತಾವರಣ ಬಂದವರು,
ನಿಮ್ಮ ನಿಮ್ಮ ಜೊತೆ ಒಡನಾಟರು ಹಳ್ಳಿ ಒಂದು ಆತ್ಮೀಯತೆ ಭಾವ ಇರ್ತದೆ ನಮ್ಮ ಡಾಕ್ಟರ್ ಈ ಮಹಾಲಕ್ಷ್ಮಿ ಅಂದ್ರೆ ಚಂದ್ರ ಡಾಕ್ಟರ್ ನೋಡಿದಾಗ ಎಷ್ಟೋ ಜನರಿಗೆ ಜಡ್ಡು ಕಮ್ಮಿ ಆದಂತ ವಾತಾವರಣ ಗಂಗಾವತಿಯಲ್ಲಿದೆ ಅಂದ್ರೆ ಆ ಒಂದು ಆತ್ಮೀಯತೆ ಆತ್ಮ ಒಂದು ಆಪ್ತವಾಗಿ ಮಾತಾಡೋದು ರೋಗಿ ಜೊತೆ ಅದರಿಂದ ಆತ ರೋಗ ಕಮ್ಮಿ ಆಗ್ತದೆ ಅಂದ್ರೆ ಇದರಿಂದ ನೀವು ಈ ಅನುಭವಗಳಲ್ಲಿ ನಿಮ್ಮ ಸಾಕಷ್ಟು ಜನ ಹಳ್ಳಿಗರೇ ಬಂದಿರೋದ್ರಿಂದ ಆ ಸಂದರ್ಭದಲ್ಲಿ ಹಳ್ಳಿಗರ ವರ್ತನೆ ನಂದು ಕೂಡ ಹಳ್ಳಿಯಿಂದ ಬಂದಂತಲ್ಲ ವಾತಾವರಣ ಅದೇ ಇದೇ ಭಾಷೆಯಲ್ಲಿ ಹಳ್ಳಿಯ ಭಾಷೆಯಲ್ಲೇನೆ ಅವ್ರ ಜೊತೆ ಮಾತಾಡ್ತೀನಲ್ಲ ಹಂಗಾಗಿ ಅವರಿಗೆ ಆತ್ಮೀಯತೆ ಜಾಸ್ತಿ ಅನಿಸ್ತದೆ ಹಂಗಾಗಿ ಅವರು ಸಂತೋಷ ಪಟ್ಕೊಳ್ತಾರೆ ಕೋರ್ಸ್ ಎಜುಕೇಟೆಡ್ ಕ್ಲಾಸ್ ಬಂದಾಗ ನಾವು ಇಂಗ್ಲಿಷ್ ನಲ್ಲಿ ಮಾತಾಡ್ತೀವಿ ಇಂಗ್ಲಿಷ್ ಅಂತ ಹೇಳ್ತೀವಿ ಎಲ್ಲ ಸರಿ ಬಟ್ ನಮ್ಗೆ ಯಾವಾಗಲೂ ಯಾವುದೇ ಒಂದು ರೋಗದ ಬಗ್ಗೆ ಅವನಿಗೆ ಸರಿಯಾಗಿ ಮಾಹಿತಿ ಕೊಟ್ಟು ಈ ರೀತಿ ಮಾಡ್ಬೇಕಪ್ಪ ಈ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳಿಸಿ ಹೇಳೋದ್ರಿಂದ ಬಹಳಷ್ಟು ಜನ ಸಂತೋಷ ಪಟ್ಕೋತಾರೆ ಏ ಹತ್ರ ಹೋದ್ರೆ ಹೇಳ್ತಾನಪ್ಪ ಸರಿ ತಿಳಿಸಿ ಹೇಳ್ತಾನ ಅಂತಾರೆ ಅದು ಸರಿ ಕೆಲವು ಸಲ ನಾನು ನಮ್ಮ ಹಳ್ಳಿಯವರಿಗೆ ಸ್ವಲ್ಪ ಇದು ಹೇಳ್ತೀನಿ ಯಾಕೆಂದ್ರೆ ಸಿಟಿಯಾಗ ಅದನ್ನು ಮಾಡ್ಲಿಕ್ಕೆ ಆಗಲ್ಲ ಹಳ್ಳಿಗಳಲ್ಲಿ ಆದ್ರೆ ಸ್ವಲ್ಪ ಬೈ ಹೇಳ್ಬಹುದು ಬೈ ಹೇಳಿದ್ರೆ ಬಹಳ ಪ್ರೀತಿ ಹೇಳಂತ ಒಂದು ಸಣ್ಣ ವಿರಾಮ ನಂತರ ಮತ್ತೆ ಮಾತುಕತೆ ಮೊದಲು ಸ್ವಾಮಿ ಜ್ಯೋತಿಷ್ಯಾಲಯ ವಂಶ ಪಾರಂಪರಿಕ ಜ್ಯೋತಿಷ್ಯರು ಪಂಡಿತ್ ಎಸ್ ಜ್ಞಾನೇಶ್ವರ್ ಜೋಶಿ ಶ್ರೀ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ಅನಾರೋಗ್ಯ ವಿದೇಶ ಪ್ರಯಾಣ ಸ್ತ್ರೀ ಪುರುಷ ಪ್ರೇಮ ವಿಚಾರ ಮದುವೆ ಸಂತಾನ ಸತಿಪತಿ ಕಿರಿಕಿರಿ ದಾಯಾದಿ ಕಲಹ ಕೋರ್ಟ್ ಕೇಸ್ ಸಾಲಬಾಧೆ ಶತ್ರುನಾಶ ಮಾಟಾ ಮಂತ್ರ ದುಷ್ಟಶಕ್ತಿ ಮನಃಶಾಂತಿ ಕೊರತೆ ಇಷ್ಟಪಟ್ಟವರು ನಿಮ್ಮಂತಾಗಲು ಹಾಗೂ ನಿಮ್ಮ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳೇನೇ ಇದ್ದರೂ ಕೇರಳೀಯ ಪುರಾತನ ಬ್ರಹ್ಮ ವಿದ್ಯೆಯಿಂದ ಕೇವಲ 9 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ ವಿಶೇಷ ಸೂಚನೆ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣಕ್ಕೆ ನಾಗಬ್ರಹ್ಮಿಣಿ ವಿದ್ಯೆಯಿಂದ ವಶ ಮಾಡುತ್ತಾರೆ ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ದೈವ ದೇವರಲ್ಲಿ ಕೇಳಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಇವರನ್ನೊಮ್ಮೆ ಇಂದೇ ಭೇಟಿ ಮಾಡಿ ವಿಳಾಸ ಶ್ರೀ ಆಂಜನೇಯ ಸ್ವಾಮಿ ಜ್ಯೋತಿಷ್ಯಾಲಯ ಪಂಡಿತ್ ಎಸ್ ಜ್ಞಾನೇಶ್ವರ್ ಜೋಶಿ ಸ್ವಾಗತ್ ಕಾಂಪ್ಲೆಕ್ಸ್ ಇಂದಿರಾ ಸರ್ಕಲ್ ಜುಲೈ ನಗರ ಕಂಪ್ಲಿ ರೋಡ್ ಗಂಗಾವತಿ ಮೊಬೈಲ್ ಸಂಖ್ಯೆ 9880163551 ಕೃಷಿ ಈ ದೇಶದ ಬೆನ್ನೆಲುಬು ದೇಶದ ಒಟ್ಟು ಜನಸಂಖ್ಯೆಯ ಶೇಕಡ 70% ಜನ ನಂಬಿರುವುದು ಈ ಕೃಷಿಯನ್ನೇ ಸಾಂಪ್ರದಾಯಿಕ ಕೃಷಿಯಿಂದ ಆಧುನಿಕ ಕೃಷಿ ಸಾವಯವ ಕೃಷಿ ಹೀಗೆ ಕೃಷಿಯಲ್ಲಿನ ಹಾಗೂ ಕೃಷಿ ಅವಲಂಬಿತ ಕ್ಷೇತ್ರದಲ್ಲಿ ನೂತನ ಆವಿಷ್ಕಾರಗಳು ನಡೆದೇ ಇರುತ್ತವೆ ಇಂಥ ಆವಿಷ್ಕಾರಗಳ ಅನಾವರಣವೇ ಶ್ರೀ ಅಮೃತೇಶ್ವರಿ ಜ್ಯೋತಿಷ್ಯಾಲಯ ಕೋಲ್ಕತ್ತಾ ಕಾಳೆ ಉಪಾಸಕರು ದಕ್ಷಿಣ ಭಾರತದ ಪ್ರಖ್ಯಾತ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಪಂಡಿತ್ ಶ್ರೀ ಆನಂದರಾವ್ ಕುಡ್ಲಾ ಅಮೃತ ಸಿದ್ಧಿಯೋಗ ಲಕ್ಷ್ಮೀ ವಶೀಕರಣ ಸಿದ್ಧಿ ವ್ಯಾಪಾರಾಭಿವೃದ್ಧಿ ಅದೃಷ್ಟ ಯೋಗ ಸರ್ವಕಾರ್ಯ ಸಿದ್ಧಿ ಆರ್ಥಿಕ ಪ್ರಗತಿ ವಿವಾಹ ಭಾಗ್ಯ ಉದ್ಯೋಗ ಏಳಿಗೆ ಕಂಕಣ ಭಾಗ್ಯ ದಾಂಪತ್ಯ ಕಲಹ ಮಾನಸಿಕ ಚಿಂತೆ ಪ್ರೇಮ ವಿಚಾರ ಇನ್ನಿತರ ಕ್ಲಿಷ್ಟಕರ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಮಾರ್ಗಗಳಿಂದ ಶೇಕಡ 100%-ರಷ್ಟು ಸಮಗ್ರ ಪರಿಹಾರ ಕಲ್ಪಿಸಿಕೊಡುತ್ತಾರೆ ಫಲಪ್ರದಾಯಕ ಹೋಮ ಹವನ ಪೂಜಾದಿಗಳಿಂದ ಸುಖ ಸಂಪತ್ತು ಸರ್ವಾಭಿಷ್ಟ ಪ್ರದಾಯಕ ಚಕ್ರಗಳು ಶಾಂತಿ ಸಮೃದ್ಧಿ ವರ್ಧಕ ಯಂತ್ರ ತಾಯತ ಕವಚಗಳನ್ನು ಶಾಸ್ತ್ರೋಕ್ತವಾಗಿ ಸಿದ್ಧಿಸಿಕೊಡುತ್ತಾರೆ ವಿಶೇಷ ಸೂಚನೆ ಸಂತಾನ ಭಾಗ್ಯ ಹಣಕಾಸಿನ ತೊಂದರೆ ಜಾತಕ ದೋಷ ಗುಪ್ತ ಸಮಸ್ಯೆಗಳಿಗೆ ಕೇವಲ 9 ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಶ್ರೀ ಅಮೃತೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ಶ್ರೀ ಆನಂದರಾವ್ ವಿಳಾಸ ರಾಜ್ ಟವರ್ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಗಾಂಧಿ ಆಸ್ಪತ್ರೆ ಎದುರು ಉಡುಪಿ ಮೊಬೈಲ್ ಸಂಖ್ಯೆ 9845855137 ಅಲ್ಪ ವಿರಾಮ ನಂತರ ಮತ್ತೆ ನಮ್ಮ ಮಾತುಕತೆ ಮುಂದುವರಿಯುತ್ತೆ.
ನಾವು ಇಲ್ಲಿವರೆಗೆ ಹಳ್ಳಿಯ ಜನರ ಜೊತೆ ನಿಮ್ಮ ಒಡನಾಟದಲ್ಲಿ ನೋಡಿದ್ವಿ. ಈಗ ನೀವು 40 ವರ್ಷಗಳ ಭಾರತದ ಗಂಗಾವತಿ ನೀವು ವೈದ್ಯಕೀಯ ಸೌಲಭ್ಯಗಳ ಬಗ್ಗೆ ನೀವು ಸ್ಟಾರ್ಟಿಂಗ್ ಬಂದಾಗ ಹೇಗಿತ್ತು, ಈಗ ನಮಗಿರ್ತಕ್ಕಂಥ ಸೌಲಭ್ಯಗಳು ಹೇಗಿದೆ, ಮತ್ತು ರೋಗಿಗಳನ್ನು ನೋಡೋದ್ರಲ್ಲಿ ಹೆಚ್ಚು ಮೊದಲಿಗಿಂತ ಟೆನ್ಷನ್ನು ಮತ್ತು ಒತ್ತಡ ಕಮ್ಮಿ ಅಂತ ನಾನು ಭಾವಿಸ್ತೇನೆ. ಆದರೂ ಕೂಡ ಈಗ ಮಾನಸಿಕ ಒತ್ತಡದ ಅಂತಹ ರೋಗಗಳು ಜಾಸ್ತಿ ಆಗಿವೆ, ಮತ್ತು ಈಗ ಪೆಂಡಮಿಕ್ ಪೀರಿಯಡ್ ಜಾಸ್ತಿ ಇರತಕ್ಕಂಥದ್ದು, ಈ ಸನ್ನಿವೇಶದಲ್ಲಿ ಒಬ್ಬ ವೈದ್ಯನ ಪಾತ್ರ ಹೇಗಿರಬೇಕು ಅಥವಾ ಹೇಗೆ ವೈದ್ಯ ನಿರ್ವಹಿಸಬೇಕು? ಈಗ ನಮಗಿರೋ ಫೆಸಿಲಿಟೀಸ್ ಬಹಳಷ್ಟು ಆಗಿದ್ದಾವೆ ನಮ್ಮಲ್ಲಿ. ಈಗ ನಾವು ನಾನು ಬಂದಾಗ ನಾನೇ ಒಬ್ಬನೇ ಎಮ್ ಡಿ ಮ್ಯಾನ್ ಅಂತ ಇದ್ದೆ. ಅನಂತರ ಬಿ ಎ ಪಾಟೀಲರು ಬಂದರು, ಅವರು ಸರ್ಜನ್ ಆಗಿದ್ದರು. ಅನಂತರ ಸೋಮರಾಜು ಬಂದರು, ಅವರು ಸರ್ಜನ್ ಆಗಿದ್ದರು. ಆದರೆ ಈಗ ಎಲ್ಲ ಸ್ಪೆಷಾಲಿಟೀಸು ಕೂಡ ಬಂದಿದ್ದಾರೆ ಇಲ್ಲಿ ಗಂಗಾವತಿಯಲ್ಲಿ. ಇಬ್ಬರು ಯೂರಾಲಜಿಸ್ಟ್ ಇದ್ದಾರೆ, ಇಬ್ಬರು ಮೂವರು ರೇಡಿಯಾಲಜಿಸ್ಟ್ ಇದ್ದಾರೆ, ಬೇರೆ ಬೇರೆ ಎಲ್ಲ ಇದೆ. ಆಮೇಲೆ ಈಗ ನಮ್ಮಲ್ಲಿ ಕೂಡ ನಮ್ಮ ಹಾಸ್ಪಿಟ್ಲಲ್ಲೇ ನಾವು ಕ್ಯಾತ್ಲ್ಯಾಬ್ ಹಾಕಿದ್ದೀವಿ ಎಲ್ಲ ಪೇಷಂಟ್ಗೂ. ಕಾರ್ಡಿಯಾಕ್ ಪೇಷಂಟ್ಗೆ ಈಗ ಎಂಜಿಯೋಪ್ಲಾಸ್ಟಿ ಮಾಡ್ತೀವಿ. ಇವತ್ತು ಕೂಡ ಆ ಕೇಸು ಎಂಜಿಯೋಗ್ರಾಮಂಡ್ ಎಂಜಿಯೋಪ್ಲಾಸ್ಟಿಗೆ ಕುಳಿತಿದ್ದಾರೆ, ಮಾಡ್ತಾ ಇರ್ತಾರೆ ರಾತ್ರಿ ಅಂತ ನಮ್ಮನೆಯಲ್ಲ ಆಗಿದ್ದಾರೆ ಮಾಡೋದು. ಈ ಫೆಸಿಲಿಟೀಸ್ ಎಲ್ಲ ಇದ್ದಾಗೂ ಕೂಡ ಜನರಲ್ಲಿ ಏನಾಗಿದೆ ಅಂತಂದರೆ, ಒಂದು ಮೊದಲು ನಾವು ಹೇಳಿದ್ರೆ ಜನರು ವೈದ್ಯ ನಾರಾಯಣ ಹರಿ ಅನ್ನೋ ಒಂದು ಕಲ್ಪನೆಯಲ್ಲಿ ಇದ್ದರು. ಆದರೆ ಇವತ್ತು ವೈದ್ಯ ನಾರಾಯಣ ನಾರಾಯಣ ಹರಿ ಅನ್ನೋ ರೂಪ ಇಲ್ಲ, ಅವರಿಗೆ ಕಮರ್ಷಿಯಲ್ ಆಗಿದ್ದಾನೆ. ಆದ್ದರಿಂದ ಗಲಾಟೆಗಳು ಜಾಸ್ತಿ ಆಗ್ತಾ ಇದೆ. ಯಾರ ಆಸ್ಪತ್ರೆಯಲ್ಲೂ ಗಲಾಟೆ ಆದರೂ ಕೂಡ ನಾನು ಮತ್ತು ಸೋಮರಾಜು ಹೋಗಲೇಬೇಕು, ಹೋಗಿ ಅವರಿಗೆಲ್ಲರಿಗೂ ತಿಳಿಸಿ ಹೇಳಿ ಮಾಡ್ತಾ ಇದ್ದೀವಿ. ಹೀಗಾಗಿ ನಮ್ಮ ಊರಲ್ಲಿ ಈ ಗಲಾಟೆಗಳು ಕಡಿಮೆ ಅಂತಲೇ ಹೇಳಬೇಕು. ಯಾಕೆಂದರೆ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಈ ಕೆಲಸ ಮಾಡ್ತಾ ಇದ್ದೀವಿ. ಒಂದು ಐ ಎಮ್ ಎ ಮಾಡಿದ್ವಿ, ಐ ಎಮ್ ಎಲ್ಲಿ ಭಾಳ ಒಳ್ಳೆ ರೀತಿಯಿಂದ ನಡ್ಕೊಂಡು ಹೊಂಟಿದೆ. ಅದರಿಂದ ಎಲ್ಲರೂ ಒಂದು ಒಕ್ಕೂಟ ಒಂದು ಒಕ್ಕೂಟದಿಂದ ಅಂದರೆ ಎಲ್ಲರೂ ಒಂದೇ ಕಡೆ ಕೂಡಿ ಒಂದು ಪ್ರಾಬ್ಲಮ್ ಬಂದಾಗ ಎಲ್ಲರೂ ಒಟ್ಟಿಗೆ ಹೋಗಿ ಎಲ್ಲ ಏನು ಮಾಡೋದ್ರಿಂದ ಈ ಗಲಾಟೆಗಳು ಕಡಿಮೆ. ಬಟ್ ಸಿಟಿಗಳಲ್ಲಿ ಈ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾರೆ, ಪ್ರಾಬ್ಲಮ್ಸ್ ಭಾಳ ಆಗ್ತವೆ, ಅವೆಲ್ಲ ಕಾಮನ್ ಅದಾವ. ಆದರೆ ಈ ಎಪಿಡೆಮಿಕ್ಸ್ ಬರೋದು ಇದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದರೆ ಈಗ 100 ವರ್ಷಗಳ ಹಿಂದೂ ಇದ್ದು ಮೊದಲು ನಮಗೆ ಕಾಲರ ಎಪಿಡೆಮಿಕ್ ಬರ್ತಿತ್ತು, ಪ್ಲೇಗ್ ಎಪಿಡೆಮಿಕ್ ಬರ್ತಿತ್ತು, ಸಾವಿರಾರು ಜನ ಹಳ್ಳಿ ಬಿಟ್ಟು ಬಿಟ್ಟು ಓಡೆ ಹೋಗ್ತಿದ್ರು. ಅಲ್ಲೆಲ್ಲೋ ಗುಡ್ಡದಲ್ಲೋ ಹೊಲದಲ್ಲೋ ಗುಡಿಸಲುಗಳನ್ನ ಹಾಕ್ಕೊಂಡು ಜೀವನ ಮಾಡ್ತಾ ಇದ್ರು. ಅದೇ ಥರ ಈಗ 1918-1920 ಸ್ಪೇನ್ ಫ್ಲೂ ಅಂತ ಬಂತು. ಸ್ಪೇನ್ ಫ್ಲೂ ಅಂತ ಮೊದಲು ಸ್ಪೇನಿಂದ ಸ್ಟಾರ್ಟ್ ಆಯಿತು, ಅದಕ್ಕೆ ಸ್ಪೇನ್ ಫ್ಲೂ ಅಂತ ಕರೆದಿದ್ವಿ. ಆಗ ಸುಮಾರು 3 ವರ್ಷದಲ್ಲಿ 2.5 ಕೋಟಿ ಜನ ಸತ್ತು. ಈಗಿನ ಜನಸಂಖ್ಯೆಗೆ ಕಂಪೇರ್ ಮಾಡಿದ್ರೆ ಆಗ 2.5 ಕೋಟಿ ಅಂದರೆ ಇಟ್ಸ್ ಬಿಗ್ ನಂಬರ್. ಈಗ ನಮ್ಮ ಇದರಲ್ಲಿ ಈ ಇದು ಕೂಡ ಕೊರೋನಾ ಏನು ಬಂತು, ಈಗ ಸ್ಟಾರ್ಟೆಡ್ ಇನ್ ಚೈನಾ. ಅದಕ್ಕೆ ಮೊದಲು ಏನು ಹೇಳಿದ್ರು, ಚೈನಾದವ್ರು ಏನೋ ಬಿಟ್ಟಿದ್ದಾರೆ, ಚೈನಾದವ್ರು ಏನೋ ಬಿಟ್ಟಿದ್ದಾರೆ ಅಂತ. ಇಟ್ಸ್ ನಥಿಂಗ್ ಬಟ್ ಎ ವೈರಲ್ ಡಿಸೀಸ್. ವೈರಸ್ ಸಮಟೈಮ್ಸ್ ಮ್ಯುಟೇಟ್ ಆಗ್ತಾ ಇರ್ತವೆ. ಆ ಥರ ಅದು ಬಂದಿದ್ದು, ಅದು ಅವ್ರು ಬಿಟ್ಟದ್ದು ಅಲ್ಲ, ನಾವು ಬಿಟ್ಟದ್ದು ಅಲ್ಲ. ಆದರೆ ಅದು ಒಬ್ಬರಿಂದ ಒಬ್ಬರಿಗೆ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ. ಆಮೇಲೆ ರೆಸ್ಪಿರೇಟ್ರಿ ಪ್ರಾಬ್ಲಮ್ಸು, ಕಾರ್ಡಿಯಾಕ್ ಪ್ರಾಬ್ಲಮ್ಸು, ನ್ಯೂರಾಲಜಿಕಲ್ ಪ್ರಾಬ್ಲಮ್ಸು, ರಿನಲ್ ಪ್ರಾಬ್ಲಮ್ಸು ಭಾಳ ಫಾಸ್ಟಾಗಿ ಡೆವಲಪ್ ಆಗ್ತವೆ. ಅದರಿಂದ ಸಾಕಷ್ಟು ಜನ ಸುಮಾರು ನಮ್ಮ ದೇಶದಲ್ಲೇ ಒಂದು 7.5 ಲಕ್ಷಕ್ಕಿಂತ ಹೆಚ್ಚು ಜನ ಸತ್ತಿದ್ದಾರೆ. ಅದರಲ್ಲೂ ಮೆಕ್ಸಿಕೋದಲ್ಲಿ ಅಂತೂ 1/3 or 1/4 ಆಫ್ ದಿ ಪಾಪ್ಯುಲೇಷನ್ನೇ ಸತ್ತಿದ್ದಾರೆ. ಈಗೂ ಕೂಡ ಒಂದು ಸ್ಟೇಜ್ ಮುಗಿದು ಫಸ್ಟ್ ಸ್ಟೇಜ್ ಹೋಯಿತು, ಸೆಕೆಂಡ್ ಸ್ಟೇಜ್ ಬಂತು. ಸೆಕೆಂಡ್ ಸ್ಟೇಜ್ನಲ್ಲಿ ಇನ್ನೂ ಮಾರ್ಟಾಲಿಟಿ ಜಾಸ್ತಿ ಇತ್ತು. ಆಮೇಲೆ ನಮ್ಮ ದೇಶದಲ್ಲಿ ವ್ಯಾಕ್ಸಿನೇಷನ್ ಶುರು ಮಾಡಿದ್ವಿ ನಾವು. ಎಲ್ಲ ದೇಶಗಳಲ್ಲೂ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ, ಆದರೆ ಇನ್ನೂ ಪೂರ್ ಕಂಟ್ರೀಸ್ ಸ್ಪೆಷಲಿ ಆಫ್ರಿಕಾ ಆಮೇಲೆ ಯುರೋಪಿಯನ್ ಕಂಟ್ರೀಸ್ನಲ್ಲೂ ಕೂಡ ವ್ಯಾಕ್ಸಿನೇಷನ್ನು ಸರಿಯಾದ ರೀತಿಯಲ್ಲಿ ಆಗಿಲ್ಲ. ಹೀಗಾಗಿ ಈ ಥರ್ಡ್ ಫೇಜು ಬಂದಿದೆ. ಥರ್ಡ್ ಫೇಜ್ನಲ್ಲಿ ಮಾರ್ಟಾಲಿಟಿ ಇಸ್ ವೆರಿ ವೆರಿ ಲೆಸ್, ಬಟ್
ಸಿಂಪ್ಟಮ್ಸ್ ಇದು ಇರ್ತದೆ ಅವಾಗ ಸ್ಪ್ರೆಡಿಂಗ್ ಈಸ್ ವೆರಿ ಫಾಸ್ಟ್ ಸೊ ಈಗ ನಮ್ಮಲ್ಲಿ ಒಂದು ಶುರುವಾಯ್ತು ಈಗ ಈಗ ನಮ್ಮ ಕರ್ನಾಟಕದಲ್ಲಿ ಒಂದು 10,000 ಕೇಸ್ ಆದವು ಈಗ ಇನ್ನು ಎಷ್ಟಾಗ್ತೋ ಗೊತ್ತಿಲ್ಲ ಆದರೆ ಈ ಒಂದು ಜಾನ್ವರಿ ಫೆಬ್ರವರಿ ಮಾರ್ಚ್ 3 ತಿಂಗಳಲ್ಲಿ ನಾವು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಓನ್ಲಿ ಥಿಂಗ್ ಈಸ್ ನಮ್ಮ ಜನರಿಗೆ ನಾವು ಅಡ್ವೈಸ್ ಮಾಡಬೇಕಾಗಿರೋದು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡಿಕೊಡ್ರಿ ಮಾಸ್ಕ್ ಹಾಕ್ಕೊಡ್ರಿ ಒಬ್ರು ಸುರು ಒಬ್ಬರಿಗೆ ಬೈಲಾರ್ದೆ ನೋಡ್ಕೊಡ್ರಿ ಸ್ವಲ್ಪ ಅಂತರ ಮೇಂಟೈನ್ ಮಾಡಿಕೊಡ್ರಿ ನಿಮ್ಮ ಕೈ ರೆಗ್ಯುಲರ್ ಆಗಿ ವಾಶ್ ಮಾಡಿಕೊಡ್ರಿ ಅಂತ ಹೇಳೋದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಫ್ಕೋರ್ಸ್ ವ್ಯಾಕ್ಸಿನೇಷನ್ ಇಸ್ ದೇರ್ ಬಟ್ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡು ಕೂಡಲೇ 100% ನಾವು ಪ್ರೊಟೆಕ್ಟೆಡ್ ಅದೀವಿ ಅಂತ ಇಲ್ಲ ನಾವು ಏನಾದರೂ ಓದಬೇಕಾದ್ರೆ ಬುಕ್ ಲೈಬ್ರರಿಯಲ್ಲಿ ತಗೋಬೇಕು ಓದಬೇಕು ಜರ್ನಲ್ ಹುಡುಕ್ಬೇಕು ಆಮೇಲೆ ಅದರಲ್ಲಿ ಕ್ರಾಸ್ ರೆಫರೆನ್ಸಸ್ ಬೇಕಾದ್ರೆ ಮತ್ತೆ ನಾವು ಡೆಲ್ಲಿಗೆ ಬರೆದು ಒಂದು ಇಂಟರ್ನ್ಯಾಷನಲ್ ಲೈಬ್ರರಿ ಇದೆ ಅಲ್ಲಿಂದ ತರಿಸ್ಕೊಂಡು ನಾವು ಓದಬೇಕಾಗ್ತಿತ್ತು ಅದರ ರೆಫರೆನ್ಸಿಗೆ ಬೇಕಾಗ್ತಿತ್ತು ಈಗ ನಾವು ಮೊಬೈಲಲ್ಲೇ ಎಲ್ಲ ಬರ್ತದೆ ಇಂಟರ್ನೆಟ್ ಎವ್ರಿಥಿಂಗ್ ಎಲ್ಲ ಮೊಬೈಲಲ್ಲಿ ಇರೋದಕ್ಕೆ ಓದೋದು ಈಸಿ ಆಗಿದೆ ಆದರೆ ಓದಿಸೋರು ಅಂದರೆ ಟೀಚರ್ಸಿನ ಕ್ವಾಲಿಟಿ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಯಾಕಂದ್ರೆ ಎವ್ರಿಬಡಿ ಹ್ಯಾಸ್ ಬಿಕಮ್ ಕಮರ್ಷಿಯಲೈಸ್ ಟು ಸರ್ಟನ್ ಎಕ್ಸ್ಟೆಂಟ್ ವ್ಯಾಪಾರಿ ಬರುವ ಜಾಸ್ತಿ ಆಗುತ್ತೆ ಆಮೇಲೆ ಅಫ್ಕೋರ್ಸ್ ಫೈನಾನ್ಸಸ್ ನ್ಯಾಚುರಲಿ ಯಾವಾಗ ನಮಗೆ ಗೌರ್ಮೆಂಟ್ನವ್ರು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾ ಇದ್ರು ಈಗ ಗೌರ್ಮೆಂಟ್ನವ್ರು ಎಷ್ಟು ಖರ್ಚು ಮಾಡಿದ್ರು ಟೀಚರ್ಸ್ ಸ್ಯಾಲ್ರಿ ಜಾಸ್ತಿ ಆಗಿದೆ ಅದರಿಂದ ಫೀಸು ಜಾಸ್ತಿ ಮಾಡಲೇಬೇಕಾಗ್ತದೆ ಈಗ 2 ಲಕ್ಷ 2 ಲಕ್ಷ ಗವರ್ಮೆಂಟ್ ಕಾಲೇಜಿನಲ್ಲಿ ಸುಮಾರು 60,000 ಸಾವಿರ ಅಂದರೆ ನಿಮ್ಮ ನೀವು ಓದಬೇಕಾದ ಸಂದರ್ಭದಲ್ಲಿ ಇದ್ದಂಥ ಒಂದು ಇನ್ವಾಲ್ವ್ಮೆಂಟ್ ಇವತ್ತು ಟೀಚರ್ಸ್ ಸ್ಟೂಡೆಂಟ್ ರಿಲೇಷನ್ಶಿಪ್ ಏನೈತೆ ನಾವು ಓದಾವತ್ನಾಗ ಭಾಳ ಚೆನ್ನಾಗಿತ್ತು ನಮ್ಮನ್ನು ಟೀಚರ್ಸು ತಮ್ಮ ಮನೆಯ ಎಲ್ಲ ಫಂಕ್ಷನ್ಗಳಿಗೂ ಕರೀತಿದ್ರು ನಮ್ಮನ್ನು ಅವರು ಒಂಥರ ಮಕ್ಕಳು ಅನ್ನೋ ರೀತಿಯಲ್ಲೇ ಟ್ರೀಟ್ ಮಾಡ್ತಾ ಇದ್ದಾರೆ ಈಗ ಇದಿಲ್ಲ ಯಾಕಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಸ್ತಿ ಆಗ್ತಾರೆ ಆ ಒಂದು ಕಾರ್ಡಿಯಲ್ ರಿಲೇಷನ್ಸ್ ಇರೋದಿಲ್ಲ ಸರಿ ಇದುವರೆಗೂ ನೀವು ನಿಮ್ಮ ಕುಟುಂಬದ ಬೆಂಬಲ ಅಂದರೆ ನೀವು ಓದುವ ಬೆಂಬಲ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಮನೆಯವರು ಶ್ರೀಮಂತರು ನಡೆಸಬಹುದು ಈಗ ನಿಮ್ಮ ಮಕ್ಕಳು ಸೋಷಿಯಲ್ ಸೆಂಟರ್ ಡಾಕ್ಟರ್ ಫೀಲ್ಡಲ್ಲಿ ಇದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಿದ್ದಾರೆ ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ಒಟ್ಟು ಬೆಂಬಲ ಮತ್ತು ಇನ್ವಾಲ್ವ್ಮೆಂಟ್ ನಿಮಗೆ ಅದು ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅನಿಸ್ತದೆ ನನಗಂತೂ ನನ್ನ ಈ ನನ್ನ ಅನುಭವದಲ್ಲಿ ನನ್ನ ಫ್ಯಾಮಿಲಿ ಇವತ್ತಿಗೂ ನಾನು ಮೊದಲಂಗೆ ಕಾರ್ಡಿಯಲ್ ಆಗಿದ್ದೆ ನಮ್ಮೆಲ್ಲರ ಜೊತೆಗೆ ಅದೇ ಥರ ಕಾರ್ಡಿಯಲ್ ಇದ್ದೀನಿ ನನಗೆ ಮೊದಲೇ ಯಾವ ಥರ ಸಪೋರ್ಟ್ ಕೊಟ್ಟಿದ್ದಾರೆ ಅದೇ ಥರ ಅವ್ರು ಸಪೋರ್ಟ್ ಕೊಡ್ತಾರೆ ನನಗೂ ಕೂಡ ಅದು ರೆಸ್ಪೆಕ್ಟ್ ಮಾಡಬೇಕಾದದ್ದು ನನ್ನ ಧರ್ಮ ನಾನು ಮಾಡೇ ಮಾಡ್ತೀನಿ ಹಿಂಗಾಗಿ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ ಸರ್ ಗಂಗಾವತಿ ಶಿಕ್ಷಣ ಸಂಸ್ಥೆ ಮತ್ತು IMA ಮತ್ತು ಲೈನ್ಸ್ ಕ್ಲಬ್ ಈ ಮೂರು ಸಂಸ್ಥೆಗಳು ಒಂದು ಸ್ಕೂಲ್ಗಳು ಬೇರೆ ಬೇರೆ ಸಾಮಾಜಿಕಗಳಲ್ಲಿ ಭಾಳ ಪಾಲ್ಗೊಂಡಿದೆ ಈ ಪಾಲ್ಗೊಳ್ಳಲಿಕ್ಕೆ ಮತ್ತೆ ನಡುವಿನ ಕೆಲವು ದಿನಗಳಲ್ಲಿ ರಾಜಕೀಯಕ್ಕೆ ಬರ್ತಾರೆ ಡಾಕ್ಟರ್ ಚಂದ್ರಪ್ಪ ಸರ್ ಅಥವಾ ರಾಜಕೀಯಕ್ಕೆ ತರಬೇಕು ಅನ್ನೋ ಪ್ರಯತ್ನ ಅನ್ಸುತ್ತೆ ಅದ್ರ ಬಗ್ಗೆ ರಾಜಕೀಯಕ್ಕೆ ಬರಬೇಕು ಅನ್ನೋ ಆಸೆ ಎಲ್ಲರಿಗೂ ಇರ್ತದೆ ನನಗೆ 83ರಲ್ಲಿ ನನಗೆ ನಮ್ಮ ಮನೆಗೆ ಬಂದು ಟಿಕೆಟ್ ಕೊಡ್ರಿ ಅಂತೇಳಿ ನನಗೆ ಸರ್ ಅವರು ಕಂಡು ಬಿದ್ದಿದ್ರು ಅವಾಗ ನಾನು ಹೇಳಿದ್ದು ನಾನು 10 ವರ್ಷ ಕಷ್ಟಪಟ್ಟು MBA ಓದಿದ್ದೀನಲ್ಲ 10 ವರ್ಷ ಆದರೂ ಜನರಿಗೆ ಸರ್ವಿಸ್ ಕೊಡ್ತೀನಿ ಆಮೇಲೆ ಬೇಕಾದ್ರೆ ಬರ್ತೀನಿ ಈಗಂತೂ ಬರಲ್ಲ ಅಂತ ಹೇಳಿದೆ ಅನಂತರ ನಮ್ಗೆ ಯಾರು ಮುಂದೆ ಚಾನ್ಸ್ ಸಿಗಲೇ ಇಲ್ಲ ಬರಲಾರ್ದೆ ಇದ್ದದ್ದೇ ಭಾಳ ಚೆನ್ನಾಗಿ ಅದು ಅತಿ ರಾಜಕಾರಣ ಭಾಳ ವ್ಯತ್ಯಾಸ ಇದೆ
ಈಗಿನ ರಾಜಕಾರಣದಲ್ಲಿ ನೈತಿಕ ಮೌಲ್ಯ ಬಹಳ ಕಡಿಮೆ ಆಗಿದೆ, ಹಣಕಾಸಿನ ವ್ಯವಹಾರ ಜಾಸ್ತಿ ಆಗಿದೆ. ಅದರಿಂದ ಈಗಿನ ರಾಜಕಾರಣದಲ್ಲಿ ನಾವು ಸೂಟೇಬಲ್ ಆಗಲ್ಲ. ಸರಿ, ನಮ್ಮ ಇಂದಿನ ಜನರಿಗೆ ಮತ್ತು ಇಂದಿನ ಯುವ ವೈದ್ಯರಿಗೆ ನೀವೇನು ಮೆಸೇಜ್ ಕೊಡ್ತೀರಿ? ನಾವು ನಮ್ಮ ವೃತ್ತಿಯಲ್ಲಿ ಸಿನ್ಸಿಯರ್ ಆಗಿದ್ರೆ ನಾವು ಯಾವತ್ತೂ ಹಿಂದೆ ನೋಡಬೇಕಾಗಿರುವಂತ ಸಂದರ್ಭ ಬರೋದಿಲ್ಲ. ಯಾಕೆಂದ್ರೆ ನಮ್ಮ ವೃತ್ತಿಯಲ್ಲಿ ಸಿನ್ಸಿಯಾರಿಟಿ ಇತ್ತು, ನಾವು ಅಪ್ಡೇಟ್ ಮಾಡ್ಕೊಂತ ಹೋಗ್ತಾ ಇದ್ವಿ ನಮ್ಮ ನಾಲೆಜ್ ಅಂತಂದ್ರೆ, ನಾವು ಹಾಗೆ ಮುಂದಕ್ಕೆ ಹೋಗ್ಲಿಕ್ಕಾಗ್ತದೆ ಹೊರತು ಹಿಂದಕ್ಕೆ ನೋಡೋಂತ ಸಂದರ್ಭ ಬರೋದಿಲ್ಲ. ಆದರೆ ಸಿನ್ಸಿಯಾರಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸಿನ್ಸಿಯಾರಿಟಿ ಟು ದ ಪ್ರೊಫೆಷನ್, ಸಿನ್ಸಿಯಾರಿಟಿ ಟು ದ ಪೇಷನ್, ಸಿನ್ಸಿಯಾರಿಟಿ ಟು ದ ಸರೌಂಡಿಂಗ್ಸ್ ಬೇಕೇ ಬೇಕು. ಸರ್, ಇವತ್ತು ನಮ್ಮ ಆಧುನಿಕ ಬದುಕಿನ ಜೀವನ ಕ್ರಮ ಪ್ರಭಾವವು ಆಹಾರದ ಪದ್ಧತಿಯ ಒಂದು ಹೆಚ್ಚು ಕಮ್ಮಿನೋ ಬಹಳ ಸಣ್ಣ ಸಣ್ಣ ವಯಸ್ಸಿಗೆ ಹೃದಯಾಘಾತ ಆಗ್ತಕ್ಕಂಥದ್ದು, ಹೃದಯ ರೋಗದಲ್ಲಿ ಬಳಲ್ತಕ್ಕಂಥ ಸನ್ನಿವೇಶ ನಾವು ಬಹಳಷ್ಟು ನೋಡ್ತಿದ್ವಿ. ನೀವು ಹೃದಯ ರೋಗ ತಜ್ಞರಾಗಿ ಇದಕ್ಕೆ ಏನು ಪರಿಹಾರ? ಇದು ನಾವು MD ಓದ್ತಾ ಇರ್ಬೇಕಾದ್ರೆ ಯಾವುದಾದ್ರೂ ಒಬ್ಬ ಹೃದಯ ರೋಗ ಅಂದ್ರೆ ಹಾರ್ಟ್ ಅಟ್ಯಾಕ್ ಪೇಷಂಟ್ ಬಂತು ಅಂದರೆ, 45ಕ್ಕಿಂತ ಕಡಿಮೆ ವಯಸ್ಸಿನ ಯಾರ್ದಾದ್ರು ಹಾರ್ಟ್ ಅಟ್ಯಾಕ್ ಆಗಿ ಬಂತು ಅಂದರೆ, ಅವರೆಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಕರೆಸಿ ನಾವು ಬ್ಲಡ್ ಚೆಕ್ ಮಾಡ್ತಾ ಇದ್ವಿ, ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ಸು ಎಲ್ಲವನ್ನು. ಯಾಕೆಂದರೆ ಯಾಕೆ ಬಂದಿದೆ ಇವನಿಗೆ 45 ವರ್ಷದೊಳಗಿನೂ ಬಂದಿದೆ ಅಂತ. ಆದರೆ ಇವತ್ತು ನಾವು 24 ವರ್ಷದವ್ರನ್ನೂ ನೋಡಿದ್ವಿ, 22 ವರ್ಷದವ್ರನ್ನೂ ನೋಡಿದ್ವಿ, 26-28 ವರ್ಷದವ್ರಂತೂ ಕಾಮನಾಗಿ ಬರ್ತಾರೆ. ಈಕೆ ಒಂದು ಈ ಲ್ಯಾಕ್ ಆಫ್ ಎಕ್ಸರ್ಸೈಸ್ ಅಂತ ಏನಂತೀವಿ, ಮೊದಲಿನವರು ದುಡಿದು ದೈಹಿಕ ಶ್ರಮ ಇತ್ತು ಒಂದು. ಸೆಕೆಂಡ್, ಈ ಹೈಬ್ರಿಡೈಸೇಷನ್ ಅಂದ್ರೆ ಫುಡ್ ಹ್ಯಾಬಿಟ್ಸ್ ಇರಲಿಲ್ಲ, ಜೋಳ ನವಣೆ ಇಂಥವೇ ಜಾಸ್ತಿ ಯೂಸ್ ಮಾಡ್ತಾ ಇದ್ವಿ. ಈಗೆಲ್ಲವೂ ನಾವು ನಮ್ಮ ಹೊಲಗಳಿಗೆ ಹೊಡಿತೀವಿ ನೋಡ್ರಿ, ಪೆಸ್ಟಿಸೈಡ್ಸು, ಫರ್ಟಿಲೈಸರ್ಸು ಎಲ್ಲವೂ. ಫರ್ಟಿಲೈಸರ್ಸ್ ಹಾಕೋದು ತೆಗೆಯೋದು, ಫರ್ಟಿಲೈಸರ್ಸ್ ಹಾಕೋದು ಒಂದು ಜಾಸ್ತಿ ನೆಲ ಬೆಳೆಯೋದು, ಪೆಸ್ಟಿಸೈಡ್ ಸ್ಪ್ರೇ ಮಾಡೋದು ಬೆಳೆಯೋದು. ಮೆಡಿಕಲ್ ಅವನು ಪೆಸ್ಟಿಸೈಡ್ ಅಂಶ ಬಹಳಷ್ಟು ಇದೆ, ಹಿಂಗಾಗಿ ಅವು ಒಂದು ಕಾರಣ ಆಗ್ತವೆ. ಆಮೇಲೆ ಈಗ ದೈಹಿಕ ಶ್ರಮ ನೀವು ಕೇಳಬೇಡ್ರಿ, ಹುಡುಗರು ಊಟ ಮಾಡು ಇನ್ನು ಮಲಗು ಅಂತಂದ್ರೆ ಬಹಳ ಖುಷಿಯಾಗ್ತಾರೆ, ಮೊಬೈಲ್ ಇದ್ರಂತೂ ಇನ್ನೂ ಖುಷಿಯಾಗಿ ಬರ್ತಾರೆ. ಆಮೇಲೆ ಹ್ಯಾಬಿಟ್ಸ್ ಆಲ್ಸೋ, ಈ ಟೆರಿಬಲ್ ಹ್ಯಾಬಿಟ್ಸ್ ಆಫ್ ಸ್ಮೋಕಿಂಗ್ ಆಗಲಿ, ಡ್ರಿಂಕ್ಸ್ ಆಗಲಿ, ಪಾನ್ಪುರ ಆಗಲಿ, ಮುಟುಕ ಆಗಲಿ, ಇವು ಜಾಸ್ತಿ ಆಗಿದೆ. ಆಮೇಲೆ ಒಬೆಸಿಟಿ ಒಂದು ಜಾಸ್ತಿ ಆಗಿದೆ. ನಾವು 10 ವರ್ಷದಿಂದ ಒಬೆಸಿಟಿ ಇಟ್ ಇಸ್ ಕನ್ಫೈನ್ಡ್ ಮುಸ್ಲಿಮ್ ಕಂಟ್ರೀಸ್ ಅಂತ ತಿಳ್ಕೊಂಡಿದ್ವಿ. ಇಟ್ ವಾಸ್ ಆಲ್ಮೋಸ್ಟ್ ಅಲ್ಲಿ 30% ಆಫ್ ದ ಪೀಪಲ್ ಒಬೇಸ್ ಅಂತಾರೆ. ಬಟ್ ಇವತ್ತು ನಾಳೆ ನಮ್ಮ ದೇಶದಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲೇ ಒಬೆಸಿಟಿ ಸುಮಾರು 30-35% ಆಫ್ ದ ಸ್ಟೂಡೆಂಟ್ಸ್ ಆರ್ ಒಬೇಸ್ ಬಿಕಾಸ್ ಆಫ್ ದಿ ಲ್ಯಾಕ್ ಆಫ್ ಎಕ್ಸರ್ಸೈಸಸ್. ನಮ್ಮ ಸ್ಕೂಲ್ಸ್ಗಳಲ್ಲೇ ಸರಿಯಾದ ಗ್ರೌಂಡ್ಸ್ ಇಲ್ಲ ಆಟ ಆಡೋದಕ್ಕೆ, ಆಟ ಆಡೋದಕ್ಕೆ ಬಿಡೋದಿಲ್ಲ, ಆಟ ಆಡೋದೇ ಇಲ್ಲ. ಹಿಂಗಾಗಿ ಎಲ್ಲವೂ ಅಡಿಕ್ಟ್ ಆಗ್ತದೆ, ಕಾರಣಗಳು ಮಾನಸಿಕ ಒತ್ತಡಗಳು ಜಾಸ್ತಿ. ಆಮೇಲೆ ಈಗೆಲ್ಲದರ ಜೊತೆಗೆ ಮಾನಸಿಕ ಒತ್ತಡ, ಈಗ ನಾವು ಸೊಸೈಟಿಯಲ್ಲಿ ನಾನು ಮುಂದ್ಬರ್ಬೇಕು ನಾನು ಮುಂದ್ಬರ್ಬೇಕು ಅನ್ನೋ ಕಾಂಪಿಟೇಷನ್ನಲ್ಲಿ ಒತ್ತಡ ಜಾಸ್ತಿ ಆಗ್ತದೆ. ಅದಕ್ಕೆ ಕಾಮನ್ ಮಾನಸಿಕ ರೋಗಗಳು ಜಾಸ್ತಿ. ಸರ್, ಈಗ ನೀವು ಗಂಗಾವತಿ, ಈಗ ನಿಮ್ಮ ಮಕ್ಕಳು ಕ್ಲಿನಿಕ್ ಡಾಕ್ಟರ್ ಕಲ್ಕೊಂಡು ನೀವು ಕಲ್ಕೊಂಡು, ಈಗ ನಿಮ್ಮ ಆಸ್ಪತ್ರೆಯಲ್ಲಿ ಯಾವ ರೀತಿಯಾದಂತಹ ಸೌಲಭ್ಯಗಳನ್ನು ನಾವು ಒದಗಿಸಬೇಕು ಅಂದ್ರೆ, ನಾವು ಏನಾದ್ರು ಕೂಡ ಹುಬ್ಳಿಗೆ ಹೋಗಬೇಕು ಇಲ್ಲ ದಾವಣಗೆರೆ ಬಳ್ಳಾರಿ? ನಾವು ನಾನು ಬಂದಾಗ ಯಾವುದೇ ಒಂದು ಮೇಜರ್ ಪ್ರಾಬ್ಲಮ್ ಬಂತು ಅಂದ್ರೆ ನಾವು ಇಮಿಡಿಯೇಟ್ಲಿ ಯೂಸ್ ಟು ರೆಫರ್ ಟು ಬಳ್ಳಾರಿ ಇಲ್ಲ ಹುಬ್ಳಿ ಅಂತ ಇತ್ತು. ಈಗ ನಮ್ಮ ಆಸ್ಪತ್ರೆಯಲ್ಲೇ ನಾವು ಆಂಜಿಯೋಪ್ಲಾಸ್ಟಿ, ಆಂಜಿಯೋಗ್ರಾಮ್ಸ್ ಎಲ್ಲ ಮಾಡ್ತಾ ಇರ್ತೀವಿ, ಇಕೋಕಾರ್ಡಿಯೋಗ್ರಾಮ್ ಮಾಡ್ತೀವಿ, TMT ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ತೀವಿ. ಇನ್ನು ನ್ಯೂರಾಲಜಿಕಲ್ ಪ್ರಾಬ್ಲಮ್ ಅಂದರೆ ಈಗ CT ಸ್ಕ್ಯಾನು, MRI ಸ್ಕ್ಯಾನು, ಇವು ವಿಚ್ ವಿ ಆರ್ ನಾಟ್ ಎಟ್ ಆಲ್ ಟ್ರೆಂಟ್ ಇಂಜಿನಿಯರ್ ಆಗಿ ಅವರೆಲ್ಲವೂ ಇಲ್ಲೇ ಇರೋದು. 2 CT ಸೆಂಟರ್ ಇದ್ದಾವೆ, 1 MRI ಸ್ಕ್ಯಾನ್ ಸೆಂಟರ್ ಇದೆ. ಆಮೇಲೆ ಇಕೋ ಅಂತೂ ಆಲ್ಮೋಸ್ಟ್ 3-4 ಮಂದಿ ಕಡೆ ಇಕೋ ಕಾರ್ಡಿಯೋಗ್ರಾಮ್ಸ್ ಇದ್ದಾವೆ.
color doppler is there. So these are all the facilities which our younger generation has created, and they are useful, and the reference to higher centers has come down. ನಮ್ಮಲ್ಲಿ ಈಗ ಕಿಡ್ನಿ ಫೇಲ್ಯೂರ್ಸ್ ಆದರೆ ಒಂದು ಎಲ್ಲಿ ಹೋಗು ಡಯಾಲಿಸಿಸ್ ಬ್ಯಾಂಗ್ಳೂರ್ ಹೋಗ್ಬೇಕು ಇಲ್ಲ ಹುಬ್ಬಳ್ಳಿ ಹೋಗ್ಬೇಕು ಅಂತಿದ್ವಿ. ಈಗ ಡಯಾಲಿಸಿಸ್ ಸೆಂಟರ್ಸ್ ಸಹಿತ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ನಮ್ಮ ಹಾಸ್ಪಿಟಲ್ ಇದೆ, ಅರ್ಜುನ್ ಹಾಸ್ಪಿಟಲ್ ಇದೆ, ಹಿಂಗೆ ಮೂರ್ನಾಲ್ಕು ಕಡೆ ಡಯಾಲಿಸಿಸ್ ಸೆಂಟರ್ಸ್ ಕೂಡ ಇದೆ. ಆರ್ಟಿಒ ಫಿಸ್ಟುಲ ಸಹಿತ ಈ ನಮ್ಮಲ್ಲಿ ಇಬ್ಬರು ಯೂರಾಲಜಿಸ್ಟ್ ಇರೋದ್ರಿಂದ ಅವರೇ ಮಾಡ್ಕೊಡ್ತಾರೆ, ಹಿಂಗಾಗಿ ಅವು ಕೂಡ ನಾವು ಇಲ್ಲಿ ಟ್ರೀಟ್ ಮಾಡ್ಲಿಕ್ಕೆ ಆಗ್ತದೆ. ಬೆಂಗಳೂರಿಗೆ ಹೋಗಿ ಜನ ಕಷ್ಟಪಡೋದಿದ್ರೆ ನಮ್ಮಲ್ಲೇ ಗಂಗಾವತಿ ಎಲ್ಲ ಡೆಫಿನೆಟ್ಲಿ ನಾವು ಅಂದ್ರೆ ನಮಗೆ ವೈದ್ಯಕೀಯ ಸೌಲಭ್ಯ ಕೂಡ ನಮ್ಮ ಊರಲ್ಲಿ ಜನಸಾಮಾನ್ಯರಿಗೆ ಬಡವರಿಗೆ ಸಿಗುವಂತ ರೀತಿಯೊಳಗಡೆ ಎಲ್ಲ ಇದೆ ಅನ್ನೋದನ್ನ ನಮ್ಮದೇ ಚಂದ್ರಪ್ರಸಾದ್ ಅವರು ತೆರೆದಿದ್ದಾರೆ. ಇದುವರೆಗೆ ನಮಗೆ ಚಂದ್ರಪ್ರಸಾದ್ ಅವರ ಅನುಭವದ ಮುದಿಗಳನ್ನ ನಾವೆಲ್ಲರೂ ಕೇಳಿದ್ವಿ. ಅವರ ಅನುಭವ ಸಮಾಜಮುಖಿಯಾಗಿ ಮತ್ತು ನಮ್ಮೆಲ್ಲ ಬಡಜನಾಂಗಕ್ಕೆ ದುಡಿಯುವ ವ್ಯಕ್ತಿ ಮತ್ತು ವಿಶೇಷವಾಗಿ ಜನಸಾಮಾನ್ಯರಿಗೆ ಸಿಗಲಿ ಅನ್ನೋ ಒಂದು ಭಾಷೆಯೊಂದಿಗೆ ಇಲ್ಲಿನ ಮಾತುಕತೆ ಸಂಪನ್ನಗೊಳ್ತಾ ಇದೆ. ನಮಸ್ಕಾರ.